जवाबारी जन चित्र हलो कायर कितु गाड़ी तुम्बि मने तव कलते इलेन बेगेल गाड़ी तुम कलसु मरदल एडीन कमी आयत मगर चर्म सूदी न गाड़ी तुम कलसु नोड़ ಜೊತೆಲಿ ನೀನು ಬಂದು ಮನೆ ತಾಕ ಅಲ್ಲಿ ಕೆಡುಬಿಟ್ಟು ಆಮೇಲೆ ಇತ್ತಾಗ ಬರ್ಬೇಕು ನೀನು ಓ ತುಂಬ ಬೇಗ गाड़ी मैं कूद बेड़ा हिंदे नडक बिंदुट गाड़ी तुम्सोलगे बेग तिंदु मुगस ಶಾಮ್ಲಾ ಬದುಕಿದ್ರೆ ಅವಳು ತಿಂತಾರಲ್ವಾ ಅವಳ ಪಾಲು ನನಗೆ ಹಾಕಿ ಹೌದು ಶಾಮ್ಲಾ ಬದುಕಿದ್ರೆ ಅವಳೇ ತಿನ್ನೆ ಬಿಡುತ್ತಿದ್ದೆ ಪಾಪದ್ದು ಅದಕ್ಕಾಗಿ ಏನೋ ಅವಳು ನೇಣು ಹಾಕಿದ್ರೆ ಸಾಕ್ತಾಳ ಏನೋ ಆಯ್ತು ಆಯ್ತು ತೆಗೆದು ಅಮ್ಮ ಒಂದೇ ಒಂದು ಇಡ್ಲಿ ಹಾಕ್ತಾರೆ ನಿಮ್ಮಪ್ಪ ನಾನು ಹೇಳ್ತೀನಿ ಹೋಗುತ್ತೆ ಹಾಕ್ರಿ ಮಗು ತಿನ್ನಲಿ ಹೋದ್ರೆ ನಮ್ಮಪ್ಪನ ಮನೆ ಗಂಟೆ ಹೋಗೋದು ಪಳ್ಳ ಗುಳ್ಳ ಪಿಳ್ಳ ಎಂತ ವರಯ್ಯ ನಿನ್ನ ಮಾತೆ ಹೋಗುತ್ತಾ ನೀ ಎಲ್ಲ ಕೈ ಹಾಕಿ ಬಿಟ್ಟೆ ಅಲ್ಲ ಅದಕ್ಕೆ ಎಲ್ಲ ಹಾಕಿಬಿಡಿ ಚಿ 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 ಒಂದು ನಾನು ಎಂತ ತಿನ್ನೋದು ಈಗ
ನಾನು ಇಡ್ಲಿ ತಿನ್ನುತ್ತೆ ನೀವು ನನ್ನೆ ತಿನ್ನಿ. ಅಮ್ಮ ವರ್ಷ ಎಂದ್ರೆ 100 ರೂಪಾಯಿ ಜಾಸ್ತಿ ಬೇಕು, ಹೋಟೆಲ್ ಬಾಕಿ ಕಟ್ಟಬೇಕು. ನಿಮ್ಮ ಅಪ್ಪನ ಕೇಳೋವಾ? ನಾನ್ ಕೇಳಲ್ಲ, ನೀನ್ ಕೊಡ್ತೀಯ ಇಲ್ಲ? ಅಯ್ಯೋ ಇಷ್ಟೊಂದು ಬೇಡ, ಈ ಎರಡೇ ಕೊಡಿ ಸಾಕು. ಎಲ್ಲ ಮಗ ಊರು ಸೇರು ಮುರುಗು ಹೊಟ್ಟೆ ಬೇಡವಾ? ತಿನ್ನು ತಿನ್ನು ಮಗ. ಏನ್ ಮಾಡೋದು? ಅಯ್ಯೋ 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 ಏನು ರಮೇಶ, ಏನು ಈ ಪಾತಿ ತಿಂತಾ ಇದೀಯಾ? ಆ ಪಾತಿ ದುಡಿಬೇಕಪ್ಪ, ಅದನ್ನು ಕಲ್ತ್ಕೋಬೇಕು. ನೀವೇನ್ ಮಾಡ್ತೀರಿ? ದುಡ್ಡು ತಂದಾಗ ನಾನು ಗಟ್ಟಿ ಆಗಿರಿ, ನೀವು ಹೀಗೆ ತಿಂತಾ ಇರಿ, ನನ್ನ ಆಸೆ ಎಲ್ಲ ನಾಶ ಆಗೋಗುತ್ತೆ. ನಿನ್ನ ಬಾಯಿಗೆ ಜಗ್ಗಿಸಿ ಒಗ್ಗರಣೆ ಹಾಕ, ಎಂತ ಸುಮ್ಮನೆ ಬೊಬ್ಬೆ ಹಾಕು. ರಮೇಶ ಬೇಡ ಅಂತ ಹೇಳಿದ, ತಿನ್ನು ಮಗ ಅಂತ ಹೇಳಿ ನಾನೇ ತಿನ್ಲಿಕ್ಕೆ ಕೊಟ್ಟಿದ್ದು. ನಿಮ್ಮ ಅಪ್ಪನ ಮನೆ ಗಂಟೆಲ್ಲ ಹೋಗ್ಬೇಕು. ಓ ರಮೇಶ, ಕಾಲೇಜು ಅಂದ್ರೆ ಕಾಸು ದಂಡ. ನೀನ್ ಓದಿ ಡಿಗ್ರಿ ತಗೊಂಡು ಅಷ್ಟೆ ಸಂಪಾದನೆ ಮಾಡಿ ಗಟ್ ಮಾಡೋ ಗಂಡಸ್ತನ ಇದೆಯಲ್ಲ ನಿನಗೆ. ರಮೇಶ್ಗೆ ಹೋಟೆಲ್ ಬಾಕಿ ಕಟ್ಟೋದಕ್ಕೆ 100 ರೂಪಾಯಿ ಬೇಕಂತೆ. 100 ರೂಪಾಯಿ ಎಷ್ಟು ಚಿಕ್ಕದಾ ಕಾಣತ್ತೆ ನಿನಗೆ? ಹೋಟೆಲ್ 100 ರೂಪಾಯಿ ಏನೋ? ರಮೇಶ ನಾನ್ ಹೇಳ್ದ ಕೇಳು, ನೀನು ತಲೆ ಓಡಿಸಿ ಸುಟ್ಟು ಬಿಟ್ಟು ಬಿಡು. ಮಠದಲ್ಲಿ ಬಿಟ್ಟಿ ಊಟ ಮಾಡು, ಬೇಕಾದಷ್ಟು ಹೋದು, ದುಡ್ಡು ಅನ್ನೋ ಸುದ್ದಿ ಎತ್ತ ಮಾಡೋಣ. ನಿನ್ ಕಾಸಿಗಷ್ಟು ಬೆಂಕಿ ಹಾಕ, ಭಿಕ್ಷೆ ಎತ್ತು ಹೋದ್ರು ಸರಿ, ಇನ್ಮೇ ನಿನ್ನ ದುಡ್ಡು ಕೇಳಲ್ಲ. ಈ ಬುದ್ಧಿ ಮೊದಲೇ ಇದ್ರೆ ಎಷ್ಟೋ ಉಳಿತಾಯ. ರಮೇಶ ಮಗ ಹೋಗ್ಲಿ ಬಿಡಿ, ಹೊಳ್ರೆ ನಾನ್ ತಿಂತೀನಿ. ಬೇಗತೆ ಅಂತದ ನಿನ್ನದು ಪಿರಿಪಿರಿ. ಆ ರಮೇಶ ಕಾಲೇಜಿಗೆ ಹೋಗಿ ಚಂದ ಶಾಲೆ ಕಲ್ತು ಕೆಲಸಕ್ಕೆ ಸೇರಿ ಸಂಬಳ ತರುವ ಗುಂಡು ಮಗ. ಈ ನಿನ್ನ ಪೆದ್ದ ಮಗ ಶಿವನ ಮೇಲಿರುವ ಪ್ರೀತಿ ರಮೇಶನ ಮೇಲೆ ಇಲ್ಲವಲ್ಲ, ಎಲ್ತಾರದು? ಹೌದು, ಪ್ರೀತಿ ಮಾಡೋದಕ್ಕೆ ಯೋಗ್ಯತೆ ಬೇಕು. ಈಗ ನಮ್ ಶಿವ ಇದಾನೆ, ಅವ್ರ ಹೆಂಡತಿ ಶಾಮಿನಿ ಸತ್ತೋಗಿದ್ದಾಳೆ, ಈ ಹತ್ತು ಹುಡುಗಿ ತನ್ನ ಮದುವೆ ಮಾಡ್ಕೊಂಡ್ರೆ ಮಾಡ್ಕೋತಾನೆ, ಮರು ಮಾತಾಡಲ್ಲ. ಅದೇ ಇವನಿದಾಳ ಪ್ರಾರಬ್ಧ ಸರಂಟ್ ನೋಡ್ತಾ ಇರೋ. ಶಿವಗ ಒಂದ್ ಹೆಣ್ಣೋಡಿ ಮದುವೆ ಮಾಡ್ತೀನೋ? ನನಗೆ ಮದುವೆ ಬೇಡ, ನನ್ನ ಮದುವೆ ಬೇಡಪ್ಪ. ಅಮ್ಮ ಅಪ್ಪ ನನ್ನ ಮದುವೆ ಮಾಡುತ್ತಂತೆ, ಬೇಡ ಅಂತ ಹೇಳು. ಯಾಕೋ ಯಾಕೋ ಮನೆ ಬೇಡ? ನಮ್ಮ ಮನೇಲಿ ಅಡಿಗೆ ಮಾಡೋದೇ ಇಷ್ಟು, ಇನ್ ಪಾಲ್ಗ ಅವಳು ಬೇರೆ ಬರ್ತಾಳಲ್ಲ, ಅದಕ್ಕೆ ಬೇಡ ಅಂದೆ. ಹಾಗನ್ಬಾರ್ದು, ಈ ಸಾರಿ ಶ್ಯಾಮಲೆಗಿಂತ ರೂಪತಿ ಆದ ಒಳ್ಳೆ ಲಕ್ಷಣವಾದ ಹೆಣ್ಣು ನೋಡಿ ನಾನ್ ಮದುವೆ ಮಾಡ್ತೀನಿ. ಏನ್ ಪ್ರಯೋಜನ, ನಾವು ಒಬ್ರನ್ನೊಬ್ರನ್ನ ಮಾತಾಡಕ್ಕೆ ಬಿಡಲ್ಲ. ನೀನು ಹೇಳ್ದೇನೆ ಸಾಲ ಕೊಡ್ತೇನೆ. ಇಲ್ವನಮ್ಮ, ಇದ್ದಿದ್ರೆ ಕೊಡ್ತಿದ್ದೆ. ಸದಾ ತುಂಬಾ ಅರ್ಜೆಂಟ್ ಇದೆ ಕಣಯ್ಯ, ಈ ನೋಟ್ ಬುಕ್ ಇಟ್ಕೊಂಡು 10 ರೂಪಾಯಿ ಕೊಡ್ತೀಯಾ? 10 ರೂಪಾಯಾ? ಬಡುಗರು ಈ ಬುಕ್ ಇಟ್ಕೊಂಡು 10 ರೂಪಾಯಿ ಅಂತ ಕೊಡ್ತೀಯಾ? ಬುಕ್ ಇಟ್ಕೊಂಡು 10 ರೂಪಾಯಿ ನೋಡ್ ರಮೇಶ್, ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ, ಅಲ್ಲಿ ಟ್ರೈ ಮಾಡಮ್ಮ, ಕಮ್ ಆನ್. ನೋಡಿ ದಯವಿಟ್ಟು ಈ ನೋಟ್ ಬುಕ್ಸ್ ಇಟ್ಕೊಂಡು ಸ್ವಲ್ಪ ದುಡ್ಡು ಕೊಡ್ತೀರಾ? ನನಗಿಷ್ಟ ಆಯ್ತು ಬರ್ದೆ, ನಿನಗಿಷ್ಟ ಇಲ್ಲ ಬಿಡು. ಎಷ್ಟು ಸ್ವೀಟ್ ಆಗಿದೆ, ಕೈ ಹಿಡ್ಕೊಂಡಿರೋದು ಬಿಡೋಕಲ್ಲ, ಲೈಫ್ ಲಾಂಗ್ ಹಿಡ್ಕೊಂಡಿರೋಕೆ. ಬಿಡ್ರಿ, ನೀನೇ ಅವನ ಕೇಳಕ್ಕೆ. ಏಯ್ ಕೈ ಬಿಡ, ಓಯ್ ಕುಟ್ಟು. ಸಾರಿ ರಮೇಶ್, ಐ ಆಮ್ ವೆರಿ ಸಾರಿ. ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ಎಮ್ಮೆಗೆ ಒಂದು ಡೇಟು,
ಮನುಷ್ಯನಿಗೊಂದು ಮಾತು ಕಮ. ಇವತ್ತು ಬಚಾವ್ ಆಗ್ಬಿಟ್ಟು ಇನ್ನೊಂದ್ಸಾರಿ ನೋಡ್ಕೊಳ್ತೀರಲ್ಲ. ತುಂಬಾ ಥ್ಯಾಂಕ್ಸ್. ಇಟ್ಸ್ ಆಲ್ ರೈಟ್. ನಾನು ಬರ್ತೀನಿ. ನಾವು ಬರ್ತೀವಿ. ಬಂದ್ರೆ ಹೋದ ಕೆಲಸ ಸುಸೂತ್ರವಾಗಿ ಅದೇ ನಮ್ಮ ಶಿವನಿಗೆ ಎಣ್ಣೂರಕ್ಕೆ ಹೋಗಿದ್ದೆ. ಓಕೆ ಆಯ್ತು. ಶಿವನಿಗೆ ಮಾತ್ರಿಂದ ಯಾಕೋ ಆಯ್ತು. ಹುಡುಗಿ ಅಂತೆಲ್ಲ ಆಸ್ತಿ ಉಂಟು, ತೋಟ ಗದ್ದೆ ಬಂಗಾರ ವರದಕ್ಷಿಣೆ. ಅದು ಯಾವುದು ಇಲ್ಲ ಬಂದಿಲ್ಲ ಕಡುಬಡು ಹುಟ್ಟು ಬಟ್ಟೆಲ್ ಬರ್ತಾರೆ ಸಸಿಯಾಗಿ ನನ್ನ ಮನೆಗೆ ಹುಟ್ಟ ಬಟ್ಟೆ. ನನ್ನ ಬುದ್ಧಿಗೆ ಜಗ್ಗಿಸಿ ಒಗ್ಗರಣೆ ಹಾಕಿಬಿಟ್ಟಿಯಲ್ಲೋ ಶ್ರೀಮಂತರು. ಎಲೆಕ್ಷನ್ಗಾಗಿ ಬಡವರ ಕೈಕಾಲ ಕಟ್ಟಿ ಕಲೆಕ್ಷನ್ ಮಾಡಿದ ಹಾಗೆ ನಿನ್ನ ಕ್ರೂರ ದೃಷ್ಟಿ ಬಡವರ ಮೇಲೆ ಏಕೆ ಬಿತ್ತು? ಶ್ರೀಮಂತರಲ್ಲಿ ಕುರುಡಿ ಹುಚ್ಚು ಅಪಸ್ಮಾರ ಹುಡುಗಿಯರಲ್ಲಿ ಎಲ್ಲಿಲ್ಲವೋ? ಅಯ್ಯೋ ಬಟ್ಟ ನನ್ನ ಮಗನೇ, ಏನೋ ತಿಳಿದವನು ಸ್ನೇಹಿತ ವಿಷಯ ತಿಳಿದಿರಲಿ ಅಂತ ಹೇಳಿದ್ರೆ ನನ್ನ ಪರಿಹಾಸಗಳು ಮಾಡ್ಕೊಂಡ್ಯ. ನನ್ನ ಮಗನಿಗೆ ಏನಾಗೋಯ್ತು ಮದುವೆ ಮಾಡ್ತಿರೋ? ಬಾಳಬಿಡದು ಬೊಬ್ಬೆ ಅಂತ ಹಾಕುವೆ ನೀನು. ಹಾ ಇದು ವಿಷಯವನ್ನು ಇದ್ದ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರು ಅಂತ ಹೇಳಿಕೊಂಡಂತಾಯ್ತು. ಎಂತದಲ್ಲ ಇದು ನನಗೆಂತದು? ಏನೋ ಇರೋ ವಿಷಯ ತಿಳಿದಿರಲಿ ಅಂತ ನಾನು ಹೇಳಕ್ ಹೋದ್ರೆ ಒಳೆ ನೀನು ದೊಣ್ಣೆ ನಾಯಕನ ಅಪ್ಪಣೆ ಅಂತೆ. ನಮ್ಮ ಶಿವನಿಗೆ ಕರುಕುರ ಮತ್ತೊಂದು ಮದುವೆ ಮಾಡ ಅಂತ ಹೇಳಿಕೊಂಡು ಒಂದು ಹುಡುಗಿಯನ್ನು ನಿಶ್ಚಯ ಮಾಡಿಕೊಂಡು ಬಂದಿದ್ದಾರೆ. ಯಾವ್ದಂತೆ ವರದಕ್ಷಿ ಏನ್ ಕೊಡ್ತಾರಂತೆ, ಹುಡುಗ ಏನ್ ಕೊಡ್ತಾರಂತೆ, ಹುಡುಗರ ಅಮ್ಮನಿಗೆ ಏನ್ ಕೊಡ್ತಾರಂತೆ? ಎಂತದಿಲ್ಲ ಹುಡುಗಿ ಬಡವರ ಮನೆ ಆಯ್ತಲ್ಲ, ಮೂರು ಕಾಲ್ ಕೊಡ್ಲಿಕ್ಕಿಲ್ಲ. ನನ್ನ ಮೇಲೆ ಸಿಟ್ಟಿ ಹೇಳಿದ್ರಿ ನೀವು. ಬಡವರ ಮನೆ ಹುಡುಗಿನ ಯಾಕೆ ಇವ್ರ ಬುದ್ಧಿ ಲಗ್ಗೆ ತಿನ್ನೋ ಹಾಗಾಯ್ತು? ನಾನಂತೂ ಖಂಡಿತ ಈ ಸಂಬಂಧ ಕೊಪ್ಪಲಿಲ್ಲ. ನೀನು ಒಪ್ಕೋಬೇಡ, ನಾನು ಒಪ್ಕೊಳ್ಳಲ್ಲಮ್ಮ. ನನಗೇನು ಈ ಮದುವೆ ಬೇಡ. ಶ್ಯಾಮ್ಲಾ ಎಷ್ಟು ಒಳ್ಳೆ ಹುಡುಗಿ, ತನ್ನ ಪಾಲ್ ತಿಂಡಿ ಎಲ್ಲ ನನಗೇ ಕೊಡ್ತಾ ಇದ್ರು. ಪಾಪ ಸತ್ತೋದ್ಲು ಅಲ್ವಮ್ಮ. ಏನೋದು ನಿನ್ ಗೋಳು ಶಿವನಿಗೆ ಬಡವರ ಮನೆ ಹುಡುಗಿ ನೋಡಿದೀರಂತ? ಹುಡುಗಿ ಏನಷ್ಟು ಬಡಕಲಾಗಿಲ್ಲ, ಚೆನ್ನಾಗಿ ಅವಳೆ. ಸಿಂಧೂರ ಆತ ನನ್ನ ಸ್ನೇಹಿತ, ಆರು ಹೆಣ್ಣೆತ್ತು ಅಯ್ಯೋ ಅಂತ ನಿಂತವನೆ. ಮೊದಲನೇ ಮಗಳೇ ಪ್ರಮೋದ, ದೇವರು ನಮಗೇನ್ ಕಡಿಮೆ ಮಾಡವನೇ. ಬಡವರ ಮನೆ ಹೆಣ್ ತಂದು ಕಣ್ಣಾಸರೆ ಬಿಡಿಸಿ ಪುಣ್ಯ ಕಟ್ಕೊಳ್ಳೋಣ. ಅಯ್ಯೋ 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 ಯಾರೋ ಏನೋ ಮಾಟ ಮಂತ್ರ ಮಾಡ್ತಿದ್ದಾರೆ. ಶಾಲೆ ಸತ್ತು ಕಲ್ಕೂರಿಗೆ ಶಾಪ ವಿಮೋಚನೆ ಆಗಿ ಸತ್ತ ಬುದ್ಧಿ ಬಂದಿರ್ಲಿ ಕುಂಟೋಜಾರ ಅಂತ ಈಗ ಮದುವೆ ಆಗ್ಲಿ, ಮುಂದೆ ನೋಡುವ. ನೋಡು ಶುಕ್ರವಾರ ಹೆಣ್ಣು ನೋಡಕ್ ಹೋಗ್ಬೇಕು. ನಾನ್ ಬರಲ್ಲ. ಬರಲ್ಲ ಅಂದ್ರೆ
ಅಪ್ಪಯ್ಯ ಅಮ್ಮನ್ ಮನೆ ಬೇಡ, ಬೇಕಾದ್ರೆ ನಾನ್ ಬರ್ತೀನಿ. ನಿನ್ ಒಪ್ಪಿಗೆ ಸಿಕ್ತಲ್ಲ ಅಷ್ಟೇ ಸಾಕು. ತಾತ ತಾತ ಏನಮ್ಮ, ಊರಿನ ಸೀತಾರಾಮಯ್ಯನ ಮಗಳು ಪ್ರಮೋದನ್ನ ಕಲ್ಕೂರ್ ಅವ್ರ ಮಗ ಶಿವ ಇದ್ದಾನಲ್ಲ ಅದೇ ಆ ದಡ್ಡ, ಅವನ ಕೊಡೋಕ್ ಒಪ್ಪಿದಾರಂತೆ. ಅಪ್ಪನ ಕಾಯ್ದೆ ಬಂತು, ಅದರಲ್ಲಿ ಅಮ್ಮ ಬರ್ತಿದ್ದಾಳೆ. ಶಿವ ಶಿವ, ಆ ಕಲ್ಕೂರ ಅಂತ ಶ್ರೀಮಂತರ ಮನೆ ಹುಡುಗಿನೇ ಕೂರ್ದು ಮುಕ್ಕಿ ನೇತ್ ಹಾಕೊಳ್ಳೋ ಹಾಗೆ ಮಾಡ್ದ. ಇನ್ನು ಆ ಬಡಪಾಯಿ ಹುಡುಗಿ ಬದುಕದ ಹಾಗೆ ಆಯ್ತು. ಪಾಪ, ಪ್ರಮೋದ ತುಂಬಾ ಒಳ್ಳೆಯವಳು, ತನ್ನ ತಂಗಿಯನ್ನ ಕಂಡ್ರೆ ಅವಳಿಗೆ ಪ್ರಾಣ. ಅಲ್ಲಿದ್ದಾಗ್ಲೆಲ್ಲ ನಾನು ಅವಳ ಜೊತೆಲೆ ಹೆಚ್ಚುತ್ತಿರ್ತಿದ್ದೆ. ಅದು ಸರಿಯಮ್ಮ, ಈ ಜಿಬ್ಣಾಗ್ರೇಸರ್ ಚಕ್ರವರ್ತಿ ಈ ಬಡವರ ಮನೆಯ ಹುಡುಗಿನ ಹೇಗ ಒಪ್ತಾ ಅಂತೀನಿ. ತಿಳಿದು ತಿಳಿದು ಯಾವ ಸಾವುಕಾರ ಇವ್ರ ಸಂಬಂಧಕ್ಕೆ ಬರ್ತಾರೆ? ದುಡಿಯೋಕೊಬ್ಳು ಹೆಣ್ಣಾಳಿರ್ಲಿ ಅಂತ ತರ್ತಿದ್ದಾರೆ. ಹೇಗೋ ಪ್ರಮೋದ ನಮ್ಮ ಹತ್ರಕ್ಕೆ ಬರ್ತಿದ್ದಾಳಲ್ಲ, ಅದೊಂದೇ ಸಂತೋಷ. ಇವಳೇನಾ? ಈ ಕುಳ್ಳಿನ ಅಪ್ಪ ಅಮ್ಮ ಜಿಗ್ತುತ್ತೆ. ತಮಣಿ ತಮಣಿ, ಇವಳು ಚೆನ್ನಾಗಿದ್ದಾಳಲ್ಲ. ಅಯ್ಯ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 ಯ್
ಇಷ್ಟು ಒಳ್ಳೆ ಕಾಫಿನಾದ್ರೂ ಬೇಡವೇ? ಸುಮ್ಕಿರೆ, ಇನ್ನು ಕೊಡೋದಲ್ಲ, ನಿನ್ನ ಮಗನ ಕೊಟ್ಟು ಅಚ್ಚುಕಟ್ಟಾಗಿ ಮದುವೆ ಮಾಡಿದ್ರೆ ಇದನ್ನ ನೀನು ಅಮೃತ ಅಂತ ಕುಡಿತಾ ಇದ್ದೆ. ಮನುಷ್ಯನ ಗರ್ವ ಆಗಬಾರ್ದು ಕಡೆ. ಏನದು ಬಾಯಿಗೆ ಜಗ್ಗಿ ಜವಾಗ್ದಾಳ ಅಕ್ಕ? ನಿನ್ನ ಬಾಯಿಲ ಇಂಥ ಒಂದು ಒಳ್ಳೆ ಮಾತು ಬಂದಿತ್ತಲ್ಲ, ಪಕ್ಕನೆ ಮಳೆ ಬಂದಿತ್ತೆಂದು ಕೊಡೆ ಹಿಡಿದಿದ್ದೇನೆ. ಛತ್ರಿ ಕೆಳಗಿಳಿಸು, ಬೇಗರ್ ನನ್ನ ಛತ್ರಿ ತಿಳ್ಕೊಂಡ್ಬಿಟ್ಟ. ಅಕ್ಕ ಮದ್ವೆ ಆದ್ಮೇಲೆ ನಮ್ಮನ್ನೆಲ್ಲ ಮರೆಯಲಕ್ಕಾನೆ? ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ? ಎಲ್ಲ ನಿನ್ ಸೀರೆ, ನಿನ್ ಒಡವೆ. ಈಗಲೂ ನೀನ್ ಆ ಮನೆಗೆ ಸೊಸೆಯಾಗಿ ಹೋಗೋದು ನನಗೆ ಇಷ್ಟ ಇಲ್ಲ. ಯಾಕೆ ಯಾಕೆ ಶುದ್ಧ ಶುಂಠಿ ಒಪ್ಕೊಂಡೆ? ಬರ್ತನ, ಐದ್ ಜನ ತಂಗೀರು, ಅಪ್ಪ ಅಮ್ಮ, ಇವ್ರ ಕಡೆ ಗಮನ ಕೊಡೋದ್ ಬೇಡ್ವೆ. ಅವ್ರನ್ನ ಒಪ್ಕೊಂಡಿರೋದೇ ಪುಣ್ಯ ಅನ್ಕೊಂಡಿದ್ದೀನಿ ಸುಶೀಲ. ಸರಿ, ಆ ದೇವರೇ ನಿನ್ ಕಾಪಾಡ್ಬೇಕು. ಪ್ರಮೋದ ಬಾಮ್ಮ. ನೀವೇನಾ ನಿಜವಾಗ್ಲೂ ನೀವೇ ಬಂದ್ಬಿಟ್ರ? ಅರೆ ಯಾಕೆ ಅಷ್ಟ ಆಶ್ಚರ್ಯ? ನೀವಿಲ್ಲಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕಲ್ಪಿಸ್ಕೊಳ್ತಾ ಇದ್ದೆ. ನೀವೇ ಬಂದ್ಬಿಟ್ರಿ. ನನ್ನನ್ನ ಯಾಕೆ ನೆನ್ಸ್ಕೊಂಡ್ರಿ? ಹೀಗೆ ಈ ಪ್ರಕೃತಿ ಸೌಂದರ್ಯ ನೋಡ್ಲಿ ಅಂತ. ಸುಳ್ಳು, ಈ ಊರೇ ನಮ್ಮ ತಾಯಿ ತವರು. ಈ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲೇ ನಾನು ಹುಟ್ಟಿದ್ದು ಬೆಳೆದಿದ್ದು. ಈಗಿರೋದು ನಿಮ್ಮೂರ್ನಲ್ಲಿರೋ ನಮ್ಮ ತಾತನ ಮನೆಯಲ್ಲಿ. ಈಗ ನಿಜ ಹೇಳಿ, ನನ್ನನ್ನ ಯಾಕೆ ನೆನೆಸ್ಕೊಂಡ್ರಿ? ಈ ವಿಷಯದಲ್ಲಿ ಎಷ್ಟು ಬೇಕಾದ್ರೂ ಸುಳ್ಳು ಹೇಳ್ಬೋದು, ನಿಜ ಹೇಳೋಕೆ ಧೈರ್ಯ ಬರಲ್ಲಪ್ಪ. ಯಾಕೆ ನನ್ ಕಂಡ್ರೆ ಅಷ್ಟು ಹೆದರ್ಕೇನ? ಕದಂ ಹೊರದಾಟಕ್ಕೆ ನಿಂತು ಬಿಡ್ತೀರಿ. ನಿಮ್ಮನ್ ಕಂಡ್ರೆ ಅಷ್ಟು ಕೆಟ್ಟವರು ಅನ್ಸಲ್ವಲ್ಲ? ಹಾಗಾದ್ರೆ ನಿಜ ಹೇಳ್ಬೋದು. ಬೇಡಿ ಬೇಡಿ, ಇದೆಲ್ಲ
ಹೇಳದೆ ಅರ್ಥವಾಗುದೆ ಚಂದ. ಹೋಗ್ಲಿ, ನೀವ್ ಯಾಕೆ ನಾವಿರೋ ಕಡೆನೆ ಬಂದ್ರಿ? ಪ್ರಮೋದ ನನಗ್ ಬೇಕಾದವಳು, ನಿಮ್ ಮನೆಗೆ ಸೊಸೆಯಾಗಿ ಬರೋವಳು, ನೀವು ಶ್ರೀಮಂತರು, ಹಾಗೆ ಬಡವಳು. ಅದರಲ್ಲೇನು ವ್ಯತ್ಯಾಸ ಇಲ್ಲ ಬಿಡಿ. ಅತ್ತಿಗೆ ಇಲ್ದೆ ಬಡವರು, ನಾವು ಇದ್ದು ಬಡವರಾಗಿ ಬದುಕ್ತಿರೋರು. ಹೇಗೋ ನಿಮ್ ತಾಯಿ ನಮ್ ಪ್ರಮೋದನ್ನ ಕನಿಕರದಿಂದ ಬಾಳಿಸೋ ಹಾಗೆ ನೋಡಿ. ನಮ್ ತಾಯಿದೇನು ಇಲ್ಲ, ಎಲ್ಲ ನಮ್ ತಂದೆದೇ ಆಡಳಿತ. ಅದೇನೋ ನಮ್ಮ ಅತ್ತೆಯೇ ನೋಡಿದಾಗ್ಲಿಂದ ನಮ್ ತಂದೆ ಮನಸ್ಸೇ ಬದಲಾಯಿಸಿ ಹೋಗ್ಬಿಟ್ಟಿದೆ. ದೇವರು ಒಳ್ಳೇದ್ ಮಾಡ್ಬೋದೇನೋ. ಸರಿ ಸರಿ, ಮೊದ್ಲಲ್ಲಿ ಮೀಟ್ ಮಾಡೋಣ, ನಾನ್ ಬರ್ಲ. ದೇವ್ರೆ ಬೇಗನೆ ಮದುವೆ ಬರ್ಲಪ್ಪ. ಈ ಸೀರೆ 600 ರೂಪಾಯಿ ಅಂತೆ ಕಣೆ. ಮಾವ ದೊಡ್ಡ ಸೌಕರ್ಯ, ಕಲ್ಕೂರ್ ಮಾವ ತಂದಿದ್ದೇನಲ್ಲ, ಅಕ್ಕನ ಸೌತಿ ಶಾಮ್ಲಾ ತಂದೆ ತಾಯಿ ತಂದಿದ್ದು. ಹೊರಡು ಪ್ರಮೋದ, ತಿಳಿದೇ ಇರೋ ಊರ್ನಲ್ಲಿ ಒಂಟಿಯಾಗಿ ಒಬ್ಳೇ ಇರ್ತೀನಿ ಅಂತ ಹೆದರ್ಕೋಬೇಡ. ನಿಮ್ ತೋಟಕ್ಕೆ ಸ್ವಲ್ಪ ದೂರದಲ್ಲಿ ನಮ್ ತಾತನ ಮನೆ ಇದೆ, ನಾನು ಅಲ್ಲೇ ಇರ್ತೀನಿ. ಹೊರಡಮ್ಮ. ಒಳ್ಳೆ ಹೆಂಗಸಾದ್ರೆ ಇವರು ಇಷ್ಟು ದಿವಸ ಮಗಳು ಒಳ್ಳೆ ಕುದುರೆ ಸಾಕ್ದಂಗ್ ಸಾಕ್ಬಿಟ್ಟು ಕಳಿಸ್ಕೊಳಕ್ಕೆ ಮುಂದೆ ನೋಡ್ತಾರಲ್ಲ, ಒಳ್ಳೆ ಜನಗಳು ಸವಾಸ ನಮಗೆ. ಏನೋ ರಮೇಶ, ಹಿಂಗೆ ಊರಿಗೆ ಬರ್ತೀರ? ಪಟ್ಟಣಕ್ಕೆ ಹೋಯ್ತು. ಪಟ್ಟಣಕ್ಕೆ ಹೋಗಿ ರಾಜ್ಯದಲ್ಲಿ ಬರ್ತೀನಿ. ರಾಜ್ಯದಲ್ಲಿ ಯಾಕೆ ಬರ್ತೀಯಪ್ಪ? ಅಲ್ಲಿ ಟೂಷನ್ಗೆ ಸರಿ ಇಟ್ಕೊಂಡು ಪ್ಯಾಸ್ ಮಾಡೋದು ನೋಡು, ನಾನು ಇಲ್ವಾ ಇಲ್ಲಿ ನೋಡ್ಕೊಳಕ್ಕೆ? ನೀ ಬಂದ್ ಮಾಡೋದು ಅಷ್ಟಾಗಿ ಐತೆ. ನಾನು ಬರ್ತೀನಿ ಬರ್ತೀನಿ. ಯೋ ಸಿಂಧೂರಯ್ಯ, ಬಯ್ಯಲ್ಲಿ ಅಪ್ಪನೇ ಆಗ್ಲಿ ಸ್ವಾಮಿ. ನೋಡು, ಕೊಡೋದು ಮಾಡೋದು ಏನಿದ್ರು ಒಟ್ಟಿಗೆ ನಿಮ್ಮ ಮಗಳಿಗೆ ಇಲ್ಲೇ ಕೊಟ್ಟು ಕಳಿಸ್ಬಿಡು, ಆಮೇಲೆ ಮಗಳು ನೋಡ್ತೀನಿ ಅಂತ ನೀವ್ ಯಾರು ಬರ್ಕೊಡೋದು ನಮ್ಮ ಮನೆಗೆ? ಹಾಗಂದ್ಬಿಟ್ಟು ಹೇಗೆ ಸ್ವಾಮಿ? ಹಂಗಯ್ಯ, ನಮ್ ಪದ್ಧತಿನೇ ಹಂಗಯ್ಯ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ಯಾವಾಗ ನಿಮ್ಮ ಮಗಳನ್ನ ನಮ್ಮ ಮನೆಗೆ ಮದುವೆ ಮಾಡಿಕೊಟ್ರು ಅಲ್ಲಿ ನಿಮ್ ಋಣ ತೀರ್ತು. ಒಂದ್ಸರಿನಾದ್ರೂ ಸಾಧ್ಯವಿಲ್ಲ, ನಮ್ದು ದೊಡ್ಡ ಬರತನ. ನಮ್ಮ ಮನೆ ಬರೋರು ಹೋಗೋರು ಶ್ರೀಮಂತರು, ಮತ್ತೆ ನೀ ಬಂದ್ ನಿಂತ್ಕೊಂಡ್ರೆ ನನಗೆ ಅವಮಾನ ಆಯ್ತದೆ. ನೀವು ಬರೋದೇ ಬೇಡ, ನಿನ್ ಮಗಳ ಕಷ್ಟ ಸುಖ ನನ್ನಿಷ್ಟ. ಹಾಗನ್ಬೇಡಿ, ಹಾಗನ್ಬೇಡಿ ಸ್ವಾಮಿ. ಯಾವಾಗ್ಲಾದ್ರೂ ಒಂದ್ ಸಾರಿ ಒಂದ್ ಅರ್ಧ ಗಂಟೆ ಆದ್ರೂ ನಾನೊಬ್ಬ. ಏನಾಯ ಗೋಳು ನಿಮ್ದು? ಈಗೇನ್ ಪ್ರಮೋದನ್ ಕಳಿಸ್ಕೊಡ್ತಿರೋ ಇಲ್ಲ ನಿಮ್ ಮನೇಲೆ ಇರಿಸ್ಕೊಳ್ತಿರೋ? ನಿಮ್ ಭಾಗಕ್ಕೆ ಸತ್ತು ಅಂತ ಕಳಿಸ್ಕೊಳಯ. ಆಯ್ತು ಸ್ವಾಮಿ, ಇನ್ಮೇಲೆ ನನ್ನ ಮಗಳಿಗೆ ತಂದೆ ತಾಯಿ ಎಲ್ಲ ನೀವೇ ಸ್ವಾಮಿ. ಅದು ಧರ್ಮ. ಸುಖವಾಗ್ ಬಾಳುವ. ಚಿತ್ರಾನ್ನ ರಿಫೈನ್ ನೈಲ್ ಮಾಡಿದ್ದ ಜಿಲೇಬಿ, ರಿಫೈನ್ ಆಯಿಲ್ ಅಲ್ಲಿ ಮಾಡಿದ್ದ ಜಿಲೇಬಿ, ಒಳ್ಳೆ ಪದೆಂತ ಅಡಿಗೆಯ. ಇಂತಿಷ್ಟು ವರ್ಷಕ್ಕೆ ಒಳ್ಳೆಯ ಅಡಿಗೆ ಇವತ್ತು ತಿಂದವರು ಸಾಮಾ ಮಲಗವೇ. ಆ ಪೆಟ್ಟಿ ತಂದು ಕೊಡಲಿಡು. ಆರ್ತಿಗೆ ಹಾಕಕ್ ಒಂದ್ ರೂಪಾಯಿ ಕೊಟ್ಟಿದ್ದ, ಅದು ನನಗೆ ಉಳಿತು. ಚಿತ್ರಾನ್ನ ಗಮ್ಮತ್ತುಂಟು ಗೊತ್ತುಂಟಾ?
ಇನ್ನು ಬುದ್ಧಿಗೆ ಜಗ್ಗೆ ಶಾಪವೇ ಹಾಕಿ ಬೀಗರು ಬರುವುದಿಲ್ಲವ ಅವನೊಂದು ಊಟ ಮಾಡುವುದು ಬೇಡವ ಬೀಗರು ಯಾಕೆ ಕೊಟ್ಟ ಹೆಣ್ಣು ಕುಲಭೋಗಿಗೆ ನಾವು ಋಣ ತೀರ್ತು ಒಂದು ಜೀರಿಗೆ ಸಾರು ಮಾಡಿದ್ರೆ ನಾವು ತಿಂತಿರಲ್ವೇ ಹೋಗಲಿ ಬಿಡು ಮಾರಾಯ ಹೋಗಲಿ ಬಿಡು ತೋಟದ ಆಳುಗಳು ಊಟ ಮಾಡಲಿ ಅಯ್ಯೋ ನೀನು ಮನೆ ಹಾಳಾಗೋದ ನಮ್ಮ ಅಪ್ಪ ನಾನು ಮಗಳು ನೀನು ಮಗಳು ಆ ಕರ್ಮದ ಅಪ್ಪನಿಗೆ ನಾನೇ ಯಾಕೆ ಮಗ ಆಗಿ ನೀನೇನು ಮಗ ನೋಡು ಇವತ್ತು ಸಂತೆಲಿ ಜೀರಿಗೆ ಎಲ್ಲ ಮಾರಿ ಸಂಜೆ ಹೊತ್ತಿಗೆ ದುಡ್ಡಾಗಿ ಮಾಡಿಟ್ಟಿರುವೆ ಇದನ್ನೆಲ್ಲ ಬಿಸಿಲಲ್ಲಿ ಒಣಸಿ ಸಂಜೆ ಹೊತ್ತಿಗೆ ಡಬ್ಬದಲ್ಲಿ ಹಾಕಿಟ್ಟಿರುವೆ ನೀರು ಯಾಕೆ ಇಟ್ಟಿದ್ದೀರಾ ಏನಾಯ್ತು ಏನಿಲ್ಲ ಶ್ಯಾಮ್ಲಾ ಶ್ಯಾಮ್ಲಾ ಶ್ಯಾಮ್ಲಕ್ಕೆ ನೆನೆಸ್ಕೊಂಡು ಇರ್ತಿದ್ದೀರಾ ಅಮ್ಮ ಶ್ಯಾಮ್ಲಾ ಮದುವೆ ಮಾಡ್ಕೊಂಡು ಬಂದಾಗ ಹೀಗೆ ಮೊದಲನೇ ದಿವಸ ರಾತ್ರಿ ಎಷ್ಟೊಂದು ತರ ತಿಂಡಿ ಇಟ್ಟಿದ್ರು ಗೊತ್ತಾ ಶ್ಯಾಮ್ಲಕ್ಕ ತುಂಬಾ ಹಣವಂತರು ಅವ್ರ ಮನೆಯ ಎಲ್ಲ ಮಾಡಿದ್ರು ನಾನ್ ಬಡವ್ರ ಮನೆಯವಳು ಅರಿಕೆನಲ್ಲಿ ಬಂದ್ಬಿಟ್ಟೆ ಹೋಗ್ಲಿ ಬಿಡು ಆದ್ರೆ ನೀನು ಶ್ಯಾಮ್ಲಾ ಹಾಗೆ ನೇಣ ಹಾಕೊಂಡು ಸತ್ ಹೋಗ್ಬೇಡ ಹೌದು ಶ್ಯಾಮ್ಲಕ್ಕ ಯಾಕೆ ನೇಣ ಹಾಕೊಂಡು ಸತ್ ಹೋದ್ರು ಯಾಕೋಪ್ಪ ಗೊತ್ತಿಲ್ಲ ಶ್ಯಾಮ್ಲಾನು ನಿನ್ನ ಹಾಗೆ ಚೆನ್ನಾಗೇ ಇದ್ಲು ಅವಳಿಗೆ ಬೆಕ್ಕಿನ ಕಣ್ಣು ಅಮ್ಮ ಯಾವಾಗ್ಲೂ ಬೆಕ್ಕಿನ ಕಣ್ಣೋಳೆ ಬೆಕ್ಕಿನ ಕಣ್ಣೋಳೆ ಅಂತ ಬೈತಾನೇ ಇದ್ಲು ಒಂದಿನ ಬೆಳಕ್ಕೆ ಬಂದ್ರೆ ಹಾಳು ಹೋಗೋ ದೋಸಕ್ಕೆ ಯಾಕೆ ಬಂದೆ ಅವ ಎಲ್ಲರೂ ಹೊಳ್ಳ ಸತ್ತೇ ಅಂತ ಅಯ್ಯೋ 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 ಬೆಳಗಿನ ಜಾವ ನಮ್ ರೂಮಿಗೆ ಬಂದು ನಿನ್ ಅನಿಷ್ಟ ಮುಖ ತೋರಿಸ್ಬೇಡ ಅಂತ ಎಷ್ಟು ಸಲ ಹೇಳೋದು ಬೆಳಗ್ಗೆ ಎದ್ದು ನಾನು ನಮ್ಮ ಯಜಮಾನ್ರ ಮುಖಾನೇ ನೋಡೋದು ಹೋಗಿ ಹೆಂಡತಿ ಮುಖ ನೋಡಿ ಹಾಕಿ ಬಿಡು ನಿಮ್ಗೆ ನನ್ಗೆ ಈ ಕರ್ಮ ಗಂಟು ಬಿದ್ದಿರೋದು ಸೊಸೆ ಅಂತಂದ ರೀತಿ ನೋಡಿ ಒಂದು ಕಾಲು ಕುಂತು ಕಣ್ಣು ಬೆಚ್ಚಿನ ಕಣ್ಣು ಅನಿಷ್ಟ ದರಿದ್ರ ನಿಮ್ಮಪ್ಪ ನನ್ನ ಕಾಲಿಗೆ ಬಿದ್ದು ಐದು ಸೇರು ಬಂಗಾರ ಕೊಟ್ಟ ಅದಕ್ಕೆ ನೀನ್ ಹೇಗಿದೆ ಅಂತ ನಾನು ನೋಡ್ಲಿಲ್ಲ ಅವ್ರು ಮಾಡಿದ್ದೆ ಮದುವೆ ನಾ ತಂದಿದ್ದೆ ಸೊಸೆ ನನ್ನ ಮಗನ ಹಣೆ ಬರ ಹೋಗೋ ಕೆಲಸ ನೋಡೋಗು ಬಟ್ಟೆಲ್ಲ ಒಗದಾಕಿ ಬಾವಿ ನೀರ್ ಸೇದಿ ಅಡಿಗೆ ಮನೆಯಲ್ಲಿ ತುಂಬಿಸು ಅದೆಲ್ಲ ಆಗ್ಲೇ ಮಾಡಾಯ್ತೋತೆ ಇಷ್ಟು ಬೇಗ ಎಲ್ಲ ಮಾಡಿಬಿಟ್ಟೆ ಬೈತಾನೇ ಇದ್ಲು ಹಾ ಅವಳು ಕಾಲು ಸ್ವಲ್ಪ ಕುಂತು ನೋಡು ಹೀಗೆ ನಡೀತಾ ಇದ್ಲು ಎಲ್ಲಿ ಏನ್ ಕಾಲು ಹೇಗಿದೆ ನೋಡೋಣ ಗೌರಿ ಅಲ್ಲ ಗೌರಿ ಇವತ್ತು ರಾತ್ರಿ ಎಲ್ಲ ಕೊಟ್ಟಿಗೆ ತಾವೆ ಕಾಯ್ಕೊಂಡಿದ್ದು ಹಂಗೆ ಒಂದು ಬಿಸಿನೀರು ಕಾಯಿಸು ನೋಡಿ ಗೌರಿ ಇವತ್ತು ಇವತ್ತೇ ಆಗ್ಬೇಕಾ ಒಳ್ಳೆ ದನಗಳ ಕಾಟ ನನ್ಗೆ ಹೋಗೋ ಈ ಮಕ್ಕಳು ಭಕ್ತಾಪಾಯ ಭುಜಂಗ ಗಾರುಡ ಮಣಿಗೆ ತ್ರೈಲೋಕ್ಯ ರಕ್ಷಾಮಣೆ ಗೋಪಿ ಸೌಂದರ್ಯ ಮುದ್ರಾಮಣಿ ಬಾಮ ಬಾ ಹೇಳ್ರಿ ಸ್ನಾನ ಮಾಡಾಯ್ತು ನನ್ಗೇನಾದ್ರೂ ಕೆಲಸ ಇದ್ರೆ ಹೇಳಿ ಮಾಡ್ತೀನಿ ಸದ್ಯ ಒಂದು ಅರ್ಜೆಂಟ್ ಕೆಲಸ ಉಂಟು ಹೇಳ್ತೇನೆ ಇದು ಮೊದಲು ಮಾಡು ತಿಂಡಿನೇ ಎಲ್ರಿಗಿಂತ ಮುಂಚೆ ನಾನೇ ಹೌದು
ಹೊಸದಾಗಿ ಸೊಸೆಯಾಗಿ ಬಂದವಳು ಲಸಲಸ ಮಾಡಿದ ಬಿಸಿ ಬಿಸಿಯಾಗಿ ದೋಸೆಯನ್ನಷ್ಟು ಹೊಡೆದು ಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಹೊಟ್ಟೆಗೂ ಹಾಕಿದ ಚಟ್ಟವನ್ನು ಕಟ್ಟಿ ಬಿಡ್ತಾರೆ ಗೊತ್ತುಂಟ. ಈ ಮನೆ ಕಾಲಿಡ್ತಿದ್ದಾಗೆ ಯಾಕೋ ತುಂಬಾ ಭಯವಾಗ್ತಿತ್ತು. ಈಗ ನಿಮ್ಮನ್ನ ನೋಡಿದ್ರೆ ನನ್ನ ತಂದೆನೇ ನನ್ನ ಜೊತೆಲಿದ್ದಾರೇನೋ ಅನ್ಸುತ್ತೆ. ಆಯ್ತು ಬಾಲೆ, ನಿನ್ನನ್ನು ನಾನು ಜೋಪಾರ ಮಾಡುತ್ತೇನೆ. ಪ್ರಮೋದ, ನೀನು ಮಾತ್ರ ಈ ಮನೆಯಲ್ಲಿ ಬಹಳ ಎಚ್ಚರದಿಂದ ನಡೆಯಬೇಕು. ಎಂಥದ್ದು ನಾ ಹೇಳಿದ್ ಗೊತ್ತಾಯ್ತಲ್ಲ ಶ್ಯಾಮಲೆ, ಮದುವೆಯಾಗಿ ಈ ಮನೆಗೆ ಬರುವಾಗ ಒಡವೆ ಹಣ ಚಿನ್ನ ಎಂತೆಲ್ಲ ತಂದಿದ್ದು. ಅವಳು ಸತ್ತ ನಂತರ ಈ ಕರುಕೂರ ಅಂತಾದೇ ಒಂದು ಹೆಣ್ಣನ್ನು ಆರಿಸುತ್ತಾನೋ ಏನೋ ಒಂದು ನೆನೆಸಿದ್ದೆ. ಅದು ಬಿಟ್ಟು ನಿನ್ನನ್ನು ಹೇಗೆ ಒಪ್ಪಿಕೊಂಡ ಎಂಬುದೇ ನನಗೊಂದು ಚಿದಂಬರ ರಹಸ್ಯ ಆಗಿ ಉಂಟು. ಅತ್ತೆಯವರು ಇದಕ್ಕೆ ಒಪ್ಕೊಂಡಿದ್ದಾರಲ್ಲ, ಜಗ್ಗಿಸುವ ಗರಣ ಹಾಕ. ಆ ಗರಣ ಒಂದು ಆಗ್ತಾಯ, ಅದು ಒಂದು ಕರೆಕ್ಟ್. ಮನೆಯೆಲ್ಲ ಯಾಪಾಟಿ ದೀಪ ಉರಿಸೋದೆ ಇದೇನು? ಈ ಸಾರಿ ಲೇಟ್ ದೀಪ ಚಾರ್ಜ್ 60 ರೂಪಾಯಿ ಬಂದೈತೆ. ಇವಳ ಅಪ್ಪನ ಮನೆ ಗಂಟ ಏನಿಲ್ಲ, ಅಟ್ಟಿಯಾಗ ಒಂದು, ಅಡಿಗೆ ಮನೆಯಾಗ ಒಂದು, ಎರಡು ಸಾಕು. ರಜಿರ ಊರಿಗೆ ಬರಕಿಲ್ಲ ಅಂತ ಹೇಳಿ ಜಮ್ಮ ಮಾಡ್ಕೊಂಡು ಹೋಗಿದ್ದೆ. ಊಟದೊತ್ತಿಗೆ ಹಾಜರಾಗ್ಬಿಟ್ಟಿದ್ಯಲ್ಲ. ಬಂದ್ರೆ ಏನಂತೆ, ಈ ಮನೆ ನಿಮ್ದು ಅಲ್ಲ, ನಂದು ಅಲ್ಲ, ನಮ್ ತಾತಂದು. ನೀವ್ ಹಾಕೋ ಅನ್ನಕ್ಕೆ ಬೇಕಾದ್ರೆ ತೋರ್ದ ದುಡಿತೀನಿ. ಅಮ್ಮ, ಆ ತಾತನ ದೊಡ್ಡ ಮಗ ಕಣ ನಾನು. ಲೇ, ದುಡಿಯವನ ನೀನು? ಎಲ್ಲಾರು ದುಡ್ಡಿದ್ರೆ ಒತ್ಕೊಂಡು ಹೋಗವನು. ಮತ್ತೆ ಆಗ್ಬೇಕಾಗ ಬಂತಲ್ಲಪ್ಪ. ಅಯ್ಯಯ್ಯೋ, ಬಿದ್ದವ್ರನ್ನ ಕೈ ಹಿಡಿದು ಮೇಲೆ ಕೆತ್ತೋ ಅಷ್ಟು ಕರ್ಣ ಇಲ್ವೇ? ಬೇಕಾದಷ್ಟಿದೆ, ಆದ್ರೆ ನೀವೇನಾದ್ರೂ ತಿಳ್ಕೊಂಡ್ರೆ. ನೀವು ಒಳ್ಳೆಯವರು ಒಳ್ಳೆಯವರು ಅಂತ ಪದೇ ಪದೇ ಹೇಳ್ಬೇಕೇನೋ. ನಿಮ್ ಪ್ರಮೋದತ್ತಿಗೆ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅಯ್ಯ, ಮುಖ ಯಾಕ್ರಿ ಆ ತರ ಮಾಡ್ಕೊಂಡ್ರಿ? ಬಂದಿದ್ದೆ ತಡ. ನಿಮ್ಮ ಅತ್ತೆ ಹೇಗಿದ್ದಾರೆ ಅಂತ ಕೇಳ್ತೀರ ಹೊರತು ನಾನು ಹೇಗಿದ್ದೀನಿ, ಏನ್ ಕತೆ ಅಂತ ಒಂದ್ ಮಾತು ಕೇಳಬಾರ್ದೆ? ನಿಮ್ಗೇನಾಗಿದೆ? ನನಗ್ ನಿಮ್ದೇ ಯೋಚನೆ. ಹಗಲೆಲ್ಲ ನೆನಪಾಗಿ ಕೊಲ್ತೀರ, ಇರಳೆಲ್ಲ ಕನಸಾಗಿ ನನ್ನ ಕಾಡ್ತೀರ. ಹಗಲೆಲ್ಲ ನನ್ನ ನೆನಪಾಗಿ ಕೊಲ್ಲುವೆ, ಇರುಳೆಲ್ಲ ನನ್ನ ಕನಸಾಗಿ ಕಾಡುವೆ. ಓ ಹಿಂದೆ ನೀನೇಕೆ ಹೀಗಾಡುವೆ, ಅಹ ಇಂದು ನೀ ನನ್ನ ಜೊತೆಯಾಗುವೆ. ha
ಆಸೆಯ ತುಂಬುವೆ ಏಕೆ ಕೆಣಕುತ ಮೌನದಿ ನೋಡುವೆ ಏಕೆ ಬಿಡು ಬಿಡು ಈ ಮಾತು ಗೆಳೆಯ ಇನ್ನು ಸಲಿಗೆಯ ತಪ್ಪಾಗಿ ತಿಳಿದೆ ನೀನು ಚಪಲವನ್ನಾಗಿ ಬಿಡಲಾದೆ ಏನು ಹಗಲೆಲ್ಲ ನನ್ನ ನೆನಪಾಗಿ ಕೊಲ್ಲುವೆ ಇರುಳೆಲ್ಲ ನನ್ನ ಕನಸಾಗಿ ಕೊಲ್ಲುವೆ ದೂರ ನನ್ನೇಕೆ ನೀ ತಳ್ಳುವೆ ಹೇಗೆ ನೋವನ್ನು ನಾ ತಾಡುವೆ ಸಪಾಠ ಕಲಿತೆ ಈಗ ಅರಿತೆನು ನಾನಿನ್ನ ಮನದಾದಾಗ ಕೊಡುವೆನು ನನ್ನನ್ನೇ ಬಳಿ ಬಾರೆ ಬೇಗ ಅಯ್ಯೋ 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 ಈ ನಾಲ್ಕು ಪಾತ್ರ ಎಲ್ಲ ಇಷ್ಟೊತ್ತೇನೆ ಉಜ್ಜಲು ಒಯ್ಯಲು ಮಾಡ್ಕೊಂಡು ಕೂತಿದ್ವಿ ಏನು ಬೆಳೆ ಉಜ್ಜು ಆಮೇಲೆ ಬಟ್ಟೆ ಹೋಗಿ ಒಗಿತೀನವ ಏನಮ್ಮಿ ಮತ್ತೆ ಮಣ್ಣ ಕುತ್ತಾ ಇದೆಯಾ ನಿನಗೆ ಎಷ್ಟಾರು ಹೇಳಿದ್ವಿ ಬೂದಿ ಹಾಕೊಂಡು ಅಂತ ಮಣ್ಣ ಕುತ್ತಾ ಇದೆಯಲ್ಲ ಪಾತ್ರ ಸಮದಿಲ್ಲ ಅಯ್ಯೋ ಅಯ್ಯೋ ಒಂದ್ ಗಾಡಿ ಪಾತ್ರ ಇದೆ ಇದ್ರ ಇಷ್ಟ ಆಯ್ತಲ್ಲ ಇರೋದೇ ಅಷ್ಟೇ ಸ್ವಾಮಿ ಇರೋದೇ ಅಷ್ಟೇ ಈ ಪಾಟಿ ಶೀಲ ಉಳ್ಕೊಂಡು ನೀನು ಈ ಕೆಲಸ ಹೆಂಗ್ ಮಾಡ್ತೀಯ ಅಂತ ಗೊತ್ತೈತಿ ಸಿಕ್ಕಿದ ಪಾತ್ರ ಒಂದಿನ ಕಂತ್ರ ಸಿಕ್ಕ ಮುಟ್ಟೋಯ್ತಿರ್ತಿಯಲ್ಲ ನಾನೇನ್ ಕಳ್ದೇ ಇಲ್ಲ ಇವತ್ತಿನ ಕೆಲಸ ಕೂಡ ಹೊಟ್ಟವು ಬೇರೆ ಬಿಡಿ ಹೋಗು ಏನ್ ನೀ ಈ ಬಂದ್ರನೆ ನಡೆಯೋದೇನು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸರಿಯಾದ ನೋಡ್ದೇನವ ಪ್ರಮೋದ ಇರೋದು ನಾಲ್ಕೂರು ಪಾತ್ರೆ ಇದನ್ ಉಜ್ಜ ಕೈಲಾಗಕ್ಕೆಲ್ಲ ಅದನ್ನ ಕೆಲಸ ಬಿಟ್ಟು ಹೊಂಟೋದಲ್ಲ ಅವಳು ಎಷ್ಟು ಕೊಬ್ಬೈತ ಅವಳಿಗೆ ಆ ಮನೇಲಿರೋ ಕೆಲಸ ಎಲ್ಲ ನೀನೇ ಮಾಡ್ತೀಯ ಈ ಕೆಲಸ ಮಾಡೋದ ನನಗೆ ಯಾಗವ ಮನಸ್ಸು ಬರುತ್ತೆ ಹೇಳಕ್ಕೆ ದೇವ್ರು ನೀವು ಒಳ್ಳೇದ್ ಮಾಡ್ಲವ ಹಸು ಗುಲ್ಲ ಹಾಕ್ಬಿಟ್ಟು ಬೇಗ ಪಾತ್ರ ಉಜ್ಬಿಡವ ಅಷ್ಟು ಬೇಗ ಹೇಗೋ ನಿಮ್ಗೆ ಶಿವ ಶಿವ ಅಂತ ನುಂಗ್ಬಿಟ್ಟಮ್ಮ ಗಂಟು ನುಂಗು ಗೊಂದು ಮಗು ಆಯ್ತಲ್ಲವ ಗಂಟರು ವಿಶಾಲವಾಗಿ ಉಂಟು ಹೊಲ್ರೆ ಅನ್ನ ಬೇಕು ಮೂರು ಪಾವು ಅಕ್ಕಿ ಬೇಡ ಅನ್ನ ಮಾಡುವುದು ಮನ್ನ ಮಾಡಿದೆ ಅದು ಗೊತ್ತುಂಟ ಖಾಲಿ ಆಯ್ತು ಹೇಳು ಹೊಲ್ರೆ ಸುಳ್ರೆ ಮುಚ್ಚಿಟ್ಕೊಂಡು ಇಲ್ಲ ಅಂತೀರ ನಾಳೆ ಮುಚ್ಚಿಟ್ಕೊಳ್ಳುವುದ ನೀನು ಎಂತ ಮಾಡಿದ್ರು ಅಮ್ಮ 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 ನನ್ನ ಸ್ವಲ್ಪ ಸಾಕ ಜಗ್ಗಿಸಿ ಒಗ್ಗರಣೆ ಹಾಕ ಅದನ್ನು ನೀನಲ್ಲಿ ನೋಡಿಕೊಂಡಿದ್ದೀಯೋ ಬಚ್ಚಿಟ್ಟಿದ್ದಲ್ಲ
ಒಳ್ಳೆ ದಡವ ಬೆಕ್ಕಿನ ಹಾಗೆ ಇದೇನಿದು ಈ ತರ ಶುರು ಮಾಡ್ಕೊಂಡ್ಬಿಟ್ರಿ ಯಜಮಾನ್ರು ಗೊತ್ತಾದ್ರೆ ಚೆನ್ನಾಗಿರಲ್ಲ ಅಂದ್ರೆ ಅಮ್ಮ ನೀನು ಹೇಳಿ ಕೊಡು ಜುಗ್ಗನ ಮನೆಯಲ್ಲಿ ಕಳ್ಳರು ಮಾತ್ರ ಇರ್ಲಿಕ್ಕೆ ಸಾಧ್ಯ ನನಗೆ ಪ್ರಮೋದಳಿಗೆ ಒಂದಿಷ್ಟು ಕೂಲಿ ಬೇಡವ ಅದಕ್ಕೆ ಮುಚ್ಚಿಟ್ಟಿದ್ದು ಎಂತ ಬಟ್ಟೆ ಹಸಿದೆಯಾ ನಾನು ಎಂತ ಮಾಡಲಿ ಬಚ್ಚಿಟ್ಟಿದ ಅನ್ನ ಇಲ್ಲ ಬಣ್ಣ ಗಂಡನ್ನು ಹಂಗೆ ನೀರು ಕುಡಿದು ಹೋಗೋಣ ಹೋಗ್ಲಿ ಬಿಡಿ ಊಟದ ಯೋಚನೆ ರಾತ್ರಿ ಮಾಡಿದ್ರಾಯ್ತು ಹೋಗಣೆ ಬರೀಲಿ ನೀ ಅಂತ ನನ್ನ ಸುಮಾರು ಅಂತ ನೆನೆಸಿದೀಯಾ ನಾನು ಬೇರೆ ಕಡೆ ಬಚ್ಚಿಟ್ಟಿದ್ದೆ ಅನ್ನ ಎಂತ ಬುದ್ಧಿ ಜಾಸ್ತಿ ಉಂಟು ಮಕ್ಕಳ ಊಟ ಮಾಡಿ ಮುಗಿಸುವ ಉಚ್ಚು ಮುಂಡೆ ಮದುವೆ ಉಂಡೆ ಉಂಡೆ ಅಲ್ಲವಾ ಅಂದು ಯಾಕೆ ಶಿವಣ್ಣ ಏನಾಯ್ತು ಹೊಟ್ಟೆ ಬಾರ ತಮ್ಮಣ್ಣೆ ಕಡಿಮೆ ತಿನ್ಬಾರ್ದ ನಾನ್ ಕಡಿಮೆ ತಿನ್ಬೇಕು ಅಂತ ಕೂತೆ ಅವ್ ಹೊಳ್ಳ ಇಲ್ಲ ಅವನ್ ತುಂಬ್ತಾನೆ ಇದ್ದ ತಟ್ಟೆನ ನಾನು ತುಂಬ್ತಾನೆ ಇದ್ದೆ ಏನ ಹೊಟ್ಟೆನ ಅದಕ್ಕೆ ನಿನ್ ಹತ್ರ ಪುಸ್ತಕ ಪೆನ್ಸಿಲು ತಗೊಂಡ್ ಹೋಗೋಣ ಅಂತ ಬಂದೆ ಅಸರಿ ಹೊಟ್ಟೆ ಭಾರ ಆದ್ರೆ ಪುಸ್ತಕ ಪೆನ್ಸಿಲ್ ಯಾಕೆ ನನ್ನ ಹೆಂಡತಿ ನನ್ಗೆ ಅಕ್ಷರವನ್ನೆಲ್ಲ ಹೇಳ್ಕೊಡ್ತಾಳಂತೆ ನನಗೆ ಓದೋಕೆ ಬರೆಯೋಕೆ ಬಂದ್ರೆ ಏನ್ ತಿನ್ಬೇಕು ಎಲ್ಲಿ ತಿನ್ಬೇಕು ಹೇಗ್ ತಿನ್ಬೇಕು ಎಷ್ಟು ತಿನ್ಬೇಕು ಯಾವಾಗ ತಿನ್ಬೇಕು ಹೇಗಿರ್ಬೇಕು ಇದೆಲ್ಲ ಬೇರೆಯವ್ರು ಹೇಳೋಕ್ ಮುಂಚೆ ನನಗೆ ಗೊತ್ತಾಗುತ್ತಂತೆ ಹೌದಾ ಹ್ಮ್ ಅದ್ಗೆ ತುಂಬಾ ಜಾಣರು ಅಂತ ಕಾಣುತ್ತೆ ಹ್ಮ್ ಆದ್ರೂ ನನ್ನಷ್ಟಿಲ್ಲ ಗೊತ್ತಾ ತಗೋ ಪುಸ್ತಕ ಪೆನ್ ಇನ್ಮೇಲೆ ಅದ್ಗೆ ಹೇಳ್ದಂಗೆ ಕೇಳ್ಬೇಕು ಏನು ಕೇಳಿದ್ರೆ ಏನ್ ಕೊಡ್ತೀಯಾ ಏನ್ ತಂದು ಕೊಡ್ಬೇಕು ತಮ್ಮಣ್ಣಿ ಈ ಸೊಂಟಕ್ ಬಿಕ್ಕೋತಾರಲ್ಲ ಬೆಲ್ಟ್ ಊಟ ತಿಂಡಿಗಿಂತ ಶೆಂಟಿನೇ ಚೆನ್ನಾಗಿರುತ್ತೆ ಅಲ್ಲ ಇವತ್ತು ಮಂಗಳವಾರ ಅದ್ಯಾವುದೋ ಕೆಟ್ಟ ನಕ್ಷತ್ರನಂತೆ ನಿನ್ನ ಮುಟ್ಟಬಾರ್ದಂತೆ ಯಾರು ಹೇಳಿದ್ರು ಅಪ್ಪ ಹೇಳ್ದ ಅಂತ ಅಮ್ಮ ಹೇಳ್ತು ಮತ್ತೆ ಮುಟ್ಬಿಟ್ರಲ್ಲ ನೀನು ಒಂಥರ ಕಾಣ್ತಾ ಇದ್ದೆ ನನಗೊಂಥರ ಆಯ್ತು ಅದಕ್ಕೆ ಮುಟ್ಟದೆ ಸರಿ ಸರಿ ಬನ್ನಿ ಓದೋರಂತೆ ನಿನ್ನೆ ಹೇಳ್ಕೊಟ್ಟಿದ್ನೆಲ್ಲ ತಿದ್ದದ್ರ ಇವತ್ತು ಬರೀರಿ ಏನ್ ಬರೀಬೇಕು ನಿಮ್ಗೇನ್ ಇಷ್ಟನೋ ಅದು ಜಿಲೇಬಿ ಅದನ್ ಬಿಟ್ರೆ ನೀನು ಅದನ್ನು ಬಿಟ್ರೆ ಅಮ್ಮ ಅದನ್ ಬರೀರಿ ಬಾಯನ್ನು ಹೇಳ್ಕೊಂಡ್ ಬರೀರಿ ಹೇಳ್ಕೊಂಡ್ತಿತ್ತ ಇರಿ ಅತ್ತೆ
ಕಲ್ತ್ಕೊಂಡವ್ರಿಗಿಂತ ಹೇಳ್ಕೊಟ್ಟವ್ರಿಗೆ
ಮನೆ ಕೆಲಸ ಮಾಡ್ತೀಯ, ತೋಟದಲ್ಲಿ ಕೆಲಸ ಮಾಡ್ತೀಯ, ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತೀಯ, ಎಷ್ಟು ಕೆಲಸ ಮಾಡಿದ್ರು ಬೇಸರ ಆಗಲ್ವೇನಮ್ಮ ನಿನಗೆ? ಇದರಲ್ಲಿ ಪುರುಸತ್ ಮಾಡ್ಕೊಂಡು ಈ ಬೆಪ್ಪನ ಮಗನ ಪಾಠ ಬೇರೆ ಹೇಳ್ಕೊಡ್ತೀಯ? ನಿನ್ನಂತವಳು ಸೊಸೆಯ ಪಡೆದಿದ್ದು ನಾನು ಮಾಡಿದ ಪುಣ್ಯ ಕಣಮ್ಮ. ನೋಡಮ್ಮ, ಇವತ್ತು ಪಟ್ಟಣ ಕೊಟ್ಟಿದ್ದೀನಿ, ಜಮೀನಿನ ಪತ್ರ ವ್ಯವಹಾರ ಕೆಲಸ ಇದೆ, ಓದ್ದವಳು ನೀನು, ಜೊತೆಲಿ ಬಂದ್ರೆ ಚೆನ್ನಾಗಿರುತ್ತೆ, ನೀನು ಬರ್ಬೇಕಮ್ಮ. ಅಪ್ಪಯ್ಯ ನಾನು ಬರ್ತೀನಿ. ಅಕ್ಷಕನ ಉಂಡೇ ನೆಟ್ಕೊಂಡು ಬಟ್ಟೆ ಹಾಕೊಳ್ಳ ಯೋಗ್ಯತೆ ಇಲ್ಲ, ಇವನು ಬರ್ತಾನಂತೆ. ಮನೆ ಸುಳ್ಳೆ ಬಿದ್ದರು ನನ್ನ ಮಗನ ತಂದು. ಮನೆ ಬೆಪ್ಪು ತಕ್ಕಡಿ ಎನ್ನುವೆಯೇ ಕಪ್ಪ, ಎಂಥ ಹೆಣ್ಣಿನ ಕೈ ಹಿಡಿದಿರುವೆ ನೀನೇ ನೋಡಪ್ಪ. ಅಯ್ಯೋ ಅಪ್ಪ ನಾನಾ ಬೆಪ್ಪ ಅಪ್ಪ. ಚಪ್ಪರಿಸಿದ ಈ ನಾಲಿಗೆ ಏಕಪ್ಪ, ಹಪ್ಪದ ಸಂಡಿಗೆ ತಿನ್ನದ ಬಾಯಿಗೆ ಬೆಂಕಿ ಹಾಕಪ್ಪ. ಹಪ್ಪದ ದೋಸೆ ಚಪ್ಪರಿಸಿದ ಈ ನಾಲಿಗೆ ಏಕಪ್ಪ, ಏಕಪ್ಪ ಹಪ್ಪದ ಸಂಡಿಗೆ ತಿನ್ನದ ಬಾಯಿಗೆ ಬೆಂಕಿ ಹಾಕಪ್ಪ. ಕಾಸಿಗೆ ಕಾಸು ಸೇರಿಸಿ ಗಂಟು ಮಾಡುವ ಜುಗ್ಗಪ್ಪ, ಕಾಸಿಗೆ ಕಾಸು ಸೇರಿಸಿ ಗಂಟು ಮಾಡುವ ಜುಗ್ಗಪ್ಪ. ಸತ್ತರೆ ನಾಳೆ ನಿನ್ನ ಹಿಂದೆ ಏನು ಬರದಪ್ಪ. ಅಯ್ಯೋ ಅಪ್ಪ ನಾನಾ ಬೆಪ್ಪ, ಸುಮ್ಮ ಸುಮ್ಮನೆ ಬೆಪ್ಪು ತಕ್ಕಡಿ ಎನ್ನುವೆ ಏಕಪ್ಪ, ಎಂಥ ಹೆಣ್ಣಿನ ಕೈ ಹಿಡಿದಿರುವೆ ನೀನೇ ನೋಡಪ್ಪ. ಅಯ್ಯೋ ಅಪ್ಪ ನಾನಾ ಬೆಪ್ಪ. ಜಾನರು ಯಾರೋ ದಡ್ಡರು ಯಾರೋ ಹೇಳುವರಾರಪ್ಪ, ದಡ್ಡನ ಹಾಗೆ ಜಾಣನು ಕೂಡ ಸತ್ತರೆ ಮಣ್ಣಪ್ಪ. ಜಾಣರು ಯಾರೋ ದಡ್ಡರು ಯಾರೋ ಹೇಳುವರಾರಪ್ಪ, ದಡ್ಡನ ಹಾಗೆ ಜಾಣನು ಕೂಡ ಸತ್ತರೆ ಮಣ್ಣಪ್ಪ. ಇಂಥ ಮಗನು ಯಾರಿಗೆ ಉಂಟು ನೀನೇ ಹೇಳಪ್ಪ, ಇಂಥ ಮಗನು ಯಾರಿಗೆ ಉಂಟು ನೀನೇ ಹೇಳಪ್ಪ. ಬದುಕಿರುವಾಗ ಸುಖವನ್ನು ಪಡುವ ದಾರಿಯ ನೋಡಪ್ಪ ನೋಡಪ್ಪ. ಅಯ್ಯೋ ಅಪ್ಪ ನಾನಾ ಬೆಪ್ಪ. ಅಯ್ಯೋ ಅಪ್ಪ ನಾನಾ ಬೆಪ್ಪ, ಸುಮ್ಮ ಸುಮ್ಮನೆ ಬೆಪ್ಪು ತಕ್ಕಡಿ ಎನ್ನುವೆ ಯಾಕಪ್ಪ ಅಪ್ಪ, ಎಂಥ ಹೆಣ್ಣಿನ ಕೈ ಹಿಡಿದಿರುವೆ ನೀನೇ ನೋಡಪ್ಪ. ಅಯ್ಯೋ ಅಪ್ಪ ನಾನಾ ಬೆಪ್ಪ. ಮನೆ ತಕ ಹೋಗಿ ಬಂದ್ಬಿಡ್ತೀನಿ. ನಾನು ಬರ್ತೀನಿ ಅಪ್ಪಯ್ಯ. ಅಪ್ಪಕ್ಕನ ಹಂಗಲ್ಲ, ಹೋಗ್ಬೇಕಾದ್ರೆ ಹೊಡಿಬಾರ್ದು ನೋಡು. ನಾನು ಒಬ್ಬನೇ ಇರೋದು ಭಯ ಆಯ್ತದೆ. ಏ ರಮೇಶ ಬರ್ತಾನು ತಮ್ಮಣ್ಣಿನ? ಹ್ಮ್, ಅವ್ನು ಬಂದ್ರೆ ಇಲ್ಲ ನಿಂದಿರ್ಸ್ಕೊಂಡಿರು, ಬರ್ತೀನಿ. ಇಲ್ಲ ನಾನು ಕುಂದಿರ್ಸ್ಕೊಂಡಿರ್ತೀನಿ ಅಪ್ಪಯ್ಯ. ನೋಡ ಅದೆಲ್ಲ ತಿನ್ಬಾರ್ದು. ಒಂದೇ ಒಂದು ಅಪ್ಪಯ್ಯ. ಓಲಿ ಕೊಡಪ್ಪ ಒಂದು, ಬೇರೆ ತಿಂದ್ರೆ ಇಲ್ಲ ಅಪ್ಪಯ್ಯ. ಯಾಕಂದ್ರೆ ಬರ ಸ್ಥಳಕ್ಕೆ ಬಂದೆಲ್ಲ ಕರ್ಕೊಂಡ ನನ್ನ ಮಕ್ಕಳು ಸಿಕ್ತರು. ತಗ ಸರಿ ಸ್ವಾಮಿ. ಸರಿ ಮಾಡ್ಬಿಟ್ಟ ನೀನು, ಇದು ಸರಿಯಾಗಿ ಸಿಕ್ತ ನನಗೆ. ಏಯ್
ತಿನ್ನೋದ್ರೊಳಗ ಬಂದ್ಬಿಡ್ತೀರೋ? ನೀನ್ ಬರೋದ್ರೊಳಗೆ ತಿನ್ಬಿಟ್ಟಿರ್ತೀನಿ ಅಪ್ಪಯ್ಯ. ನೀನ್ ಬರವಾ, ಇಲ್ಲ ಇರು. ಓ ನಮಸ್ಕಾರ ಬುದ್ಧಿ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳವ. ಏನ್ ಸಮಾಚಾರ? ಅಲ್ಲಿ ನೋಡಿ ಬುದ್ಧಿ, ನಾವು ಆಲೆ ಊರಿನವ್ರು ಬುದ್ಧಿ. ನನ್ನ ಹೆಸರು ಸೋಮನಾಥ್ ಕಲ್ಕೂರ ಅಂತ, ಅವ್ರ ಜಮೀನ್ದಾರ. ಈಕೆ ನನ್ನ ಸೊಸೆ, ನನ್ನ ಮಗ ಪೆದ್ದ ಸ್ವಾಮಿ. ಮನೆ ಜವಾಬ್ದಾರಿ ಎಲ್ಲ ಇವಳ ಹೆಸರು ವಹಿಸ್ಬಿಟ್ಟಿದ್ದೀನಿ. ಅದಕ್ಕೆ ಇವಳ ಹೆಸರಲ್ಲಿ 5 ಲಕ್ಷ ಇನ್ಸೂರ್ ಮಾಡಬೇಕಾಗಿತ್ತು. ವೆರಿ ಗುಡ್ ಮಿಸ್ಸೆಸ್ ರತ್ನ. ಇವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ಕೊಂಡು ಕರ್ಕೊಂಡು ಬನ್ನಿ. ಹೋಗಿದ್ ಬನ್ನಿ. ಎವ್ರಿಥಿಂಗ್ ಈಸ್ ಓಕೆ ಸರ್. ವೆರಿ ಫೈನ್. ಕೂತ್ಕೊಳ್ಳಿ ಮಾ. ಈ ಫಾರ್ಮ್ ನಲ್ಲಿ ಒಂದು ಸಿಗ್ನೇಚರ್ ಹಾಕಿ. ಯಜಮಾನ್ರೆ, 19,175 ರೂಪಾಯಿ ಪ್ರೀಮಿಯಂ ಆಗುತ್ತೆ. ದುಡ್ಡು ವರ್ಷ ವರ್ಷ ಕಟ್ಟಬೇಕಾ ಬುದ್ಧಿ? ಹೌದು ಹೌದು, ಪ್ರತಿ ವರ್ಷ ಕಟ್ಟಲೇಬೇಕು. ಲೆಕ್ಕಾಚಾರವಾಗಿ ತಂದಿದ್ದು 20,000. ಥ್ಯಾಂಕ್ಸ್. ಇನ್ನೊಂದು ತಿಂಗಳಲ್ಲಿ ಪಾಲಿಸಿ ನಿಮ್ಮ ಮನೆಗೆ ನಾವೇ ಕಳಿಸ್ಕೊಡ್ತೀವಿ. ನಮಸ್ಕಾರ. ಮತ್ತೆ ನಾ ಯಾವಾಗ ಬರಲಿ ಬುದ್ಧಿ? ನಾವೇ ಕಳಿಸ್ಕೊಡ್ತೀವಿ, ಹೋಗಿ. ನಮಸ್ಕಾರ. 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 ಅಲ್ಲ ಮಾವ, 5 ಲಕ್ಷ ಇನ್ಶೂರೆನ್ಸ್ ನನ್ನ ಹೆಸರಿನಲ್ಲಿ ಯಾಕೆ ಮಾಡಿಸಿದ್ರಿ ಮಾವ? ಅವ್ರ ಹೆಸರಿನಲ್ಲಿ ಮಾಡಿಸಿದ್ರೇನೆ ಚೆನ್ನಾಗಿತ್ತು. ಅಲ್ಲ ಕಣವ, ದನ ದುಡ್ದಂಗ್ ದುಡಿಯೋಳು ನೀನ್ ಮನೆಯಲ್ಲಿ. ಅವ್ರ ಹೆಸರು ಬರ್ದು ನಾ ಏನ್ ಮಾಡ್ಲಿ? ನಿನ್ನ ಹೆಸರಲ್ಲಿ ಯಾಕೆ ಮಾಡ್ದೆ ಅನ್ನೋದು ನಿನ್ ಗೊತ್ತಾ? ನಾಳೆ ನಿನ್ ತಂಗಿಗ್ ಮದುವೆಗೋ ಶುಭ ಕಾರ್ಯಕ್ಕೋ ಅದನ್ನ ನೀನು ಉಪಯೋಗಿಸ್ಕೋಬಹುದು. ನನ್ ಕ್ಷಮಿಸ್ಬಿಡಿ ಮಾವ, ನಿಮ್ಮನ್ನ ನಾನೇನು ಅಂತ ತಿಳ್ಕೊಂಡಿದ್ದೆ. ನೀವ್ ಇಷ್ಟು ಒಳ್ಳೆಯವ್ರು ಅಂತ ಗೊತ್ತಿರ್ಲಿ. ಓಲಿ ಬಿಡವ ನೋಡು, ಈ ಇನ್ಸೂರೆನ್ಸ್ ವಿಷಯನ ನಿನ್ನ ನನ್ನಲ್ಲಿ ಗುಟ್ಟಾಗಿರ್ಬೇಕು. ಆ ಶಿವನು ಮುಂದು ಕಾವೇರಿ ಮುಂದು ಬಾಯಿ ಬಿಡಕ್ ಹೋಗಬೇಡ. ಹುಷಾರು, ಎಚ್ಚರಿಕೆ. ಬಾ ಬಾ ಬಾ. ಎಲ್ಲಿಗೆ ತಗೊಂಡಿದ್ದೀನಿ ತರಕಾರಿ ಬುಟ್ಟಿ? ನಾನೇನ್ ಕತ್ಕೊಂಡ್ ತಗೊಂಡೋಗ್ತಿಲ್ಲ, ದುಡ್ಡು ಕೊಟ್ಬಿಟ್ಟು ತಗೊಂಡೋಗ್ತಿದ್ದೀನಿ. ದುಡ್ಡು ಕೊಟ್ಬಿಟ್ಟು ಯಾರು ಕೊಟ್ಟೆ ದುಡ್ಡ ಹೇಳೆ? 500ಗೆ. ಅಯ್ಯೋ ಕಳ್ಳರು ಮಗನೆ, ಎಷ್ಟು ದಿವಸದ ನಡೀತಿದೆ ಈ ಕಳ್ಳು ವ್ಯವಹಾರ? ನಿನ್ನ ಬಾಯಿಗೆ ಜಗ್ಗಿಸುವ ಆತ ಆ ಬ್ಯಾವರ್ಸಿ ಮಾತಿ ಕೇಳಿ ನನಗದಾಗಿ ಕಣ್ಣ ಬಟ್ಟೆ ಮಾತಾಡಿದ್ರೆ ಚಂದಿರಕ್ಕೆಲ್ಲ ಗೊತ್ತುಂಟ. ಎಂತದು, ನಾನು ಕಳ್ಳನ? ಕಣ್ಣದ್ರಿಗೆ ಪ್ರತ್ಯಕ್ಷ ಸಾಕ್ಷಿಗಳು ಹೋಗಲು ಕಲ್ಕುರ. ಎಂಥ ಸ್ಥಿತಿಯಲ್ಲೂ ಘಟ್ಟನ ಕೆಳಗಿರೋದು ಕಳ್ಳತನ ಮಾಡುವುದಿಲ್ಲ, ಅದು ನಿನಗೆ ಗೊತ್ತು. ನಿನ್ ಪಂಚಾಯತ್ನಂತ ಬೇಡ, ಒಂದು ಕ್ಷಣ ಈ ಮನೇಲಿ ಇರ್ಬಿಡುದು. ಒಟ್ಟು ಹೋಗಬೇಕಾ? ಹೋಗತ್ತೇನ? ನಾನು ಕೆಲಸ ಮಾಡಿದ 24 ವರ್ಷಗಳ ಸಂಬಳ ಬಂದು ಇಲ್ಲಿ ಇಟ್ಟು ಬಿಡು, ನಾನು ಹೋಗುತ್ತೇನೆ. 24 ವರ್ಷದ ಕತ್ತಿದ್ದಲ್ಲ ಕಳ್ಳನ ಮಗನೇ, ಅದನ್ನ ಕಕ್ಕುಟ್ಟು. ಕಟ್ಟಬೇಕಾ? ಎಲ್ಲಿ ಕಕ್ಕುವುದಿಲ್ಲ, ನಿನ್ನನ್ನು ಕೋರ್ಟ್ ಹತ್ತಿ ಶಾಲೆ ಕಕ್ಕುತ್ತೇನೆ. ಕೋರ್ಟ್ ಗೊತ್ತೀನೋ? ಹೋಗಲಿ, ಹೋಗುತ್ತೇನೆ, ಹೋಗುತ್ತೇನೆ. ಇನ್ನೊಂದು ವರ್ಷದೊಳಗಾಗಿ ನನ್ನ ಸ್ಥಿತಿ ಹೇಗಿರುವುದು, ನಿನ್ನ ಸ್ಥಿತಿ ಹೇಗಿರುವುದು ಅಂತ ಹೇಳಿ ಊರಿನಲ್ಲಿ ಡಂಗೂರ ಆದೇಶ ಬಿಡುತ್ತೇನೆ. ಹೋಗಲಿ. ಆಯ್ತು ಆಯ್ತು, ಈ ಮನೆ ಋಣ ಇವತ್ತಿಗೆ ಸುಟ್ಟು ಸುಡಗಾಲ ಆಯ್ತು. ಚೌಕಾರಂದು ಬಿಳ್ಳೆ ಇಟ್ಟಿಗ ಕಳೆದಾಗಿ ನಿಮಗೆ ಹೊತ್ತಿಸ್ಲಿಕ್ಕೆ ಬೇಕಾಗ್ತದೆ. ತಾನೇರಮ್ಮ, ಕಳ್ಳ ಯಾರಿಲ್ಲ, ಮುಂಜಿನಾತ ಒಬ್ಬ ನೋಡಿ ಬರ್ತಾನೆ, ಗೊತ್ತುಂಟ? ಬರ್ತೇನೆ. ಬೇಡ, ಹೋಗ್ಲಿ. ನಿನ್ನ ಮನೆ ಅಲ್ಲಕ್ಕೆ ಬಿದ್ದರು, ನಾ ಎಲ್ಲಿ ತಿಳಿದಿಯಾ? ಬಾಲ, ನಿನ್ನನ್ನು ಮಂಜಿನಾತ ಕಾಪಾಡ್ಲಿ, ನಾನು ಬರ್ತೇನೆ. ನಿಮ್ಮ ಅಪ್ಪ ಗೊತ್ತುಂಟ? ಕಳ್ಳು ಬಟ್ಟ ತಂದ್ ಬಂದು ನಡೆಸುವ ನಡೀಲ ಒಳಗೆ ಯಜ್ಞಾಶಕ್ರ ಶಕ್ರ ದೇವ ಮನೆಯಾಗ. ಒಳ್ಳನಿಗಳು ಮರದ ಹತ್ರ ಕುಂತವ್ರೆ, ಹೋಗ್ರವ್ವ. ಬಾಳೆ ಬಲ್ದಿಯ ಬಾ, ಕುಳಿದುಕ. ಚೆನ್ನಾಗಿದ್ದೀರಾ ಅಪ್ಪಯ್ಯ? ನಾನು ಚೆನ್ನಾಗಿದ್ದೇನೆ, ನೀನು ಸೌಖ್ಯದಿದ್ದೀಯ ಅಪ್ಪಯ್ಯ? ನೀವೊಬ್ರು ಆ ಮನೇಲಿ ನನಗೆ ಒತ್ತಾಸೆಯಾಗಿದ್ರಿ,
ಈಗ ನೀವಿಲ್ದೆ ಹೇಗ್ ನಿಭಾಯಿಸೋದೋ ಗೊತ್ತಾಗ್ತಾ ಇಲ್ಲ. ಮಗಳೇ, ನಾನು ನಿನಗೆ ಒಂದು ಮಾತು ಹೇಳುತ್ತೇನೆ. ಮನುಷ್ಯನಿಗೆ ಪರಮ ಮಿತ್ರ ಯಾವುದು ಗೊತ್ತುಂಟ? ಧೈರ್ಯ. ಪರಮ ಶತ್ರು ಯಾವುದು ಗೊತ್ತುಂಟು? ಅಂಜಿಕೆ. ನೀ ಇದನ್ನು ಮರೆಯಬಾರದು. ನಮ್ಮ ಚಿಂತನ ನಿನ್ನ ರಕ್ಷಣೆಗೆ ನಿನ್ನ ಹೆಂಬದಿಯಲ್ಲೇ ಇರುತ್ತಾನೆ. ಅಚ್ಚರಿಯಪ್ಪಯ್ಯ, ಈಗ ನೀವೆಲ್ಲಿಗೆ ಹೋಗ್ತೀರಾ? ನಾನಿಲ್ಲಿ ಹತ್ತಿರದ ಚಿಮ್ಮಡಿಯಲ್ಲೇ ಇರುತ್ತೇನೆ. ನಾನು ಆಗಾಗ ಬರುತ್ತಿರುತ್ತೇನೆ. ಆಗ ನಿನ್ನನ್ನು ಮಾತಾಡಿಸ್ಲಿಕ್ಕೆ ಬರುವುದಿಲ್ಲ. ಯಾವುದಕ್ಕೂ ನೀನು ಮೈಯೆಲ್ಲ ಕಣ್ಣಾಗಿರ್ಬೇಕು. ನಿದ್ರೆ ಮಾಡಿದ್ರು ಎಚ್ಚರದಿಂದ ಮಾಡಬೇಕು. ಗೊತ್ತುಂಟ? ಯಾಕೆ ಹಾಗೆ ಹೇಳ್ತಿದ್ದೀರಾ? ಮಗಳೇ, ನಿನಗೊಂದು ಗೊತ್ತು ಹೇಳುತ್ತೇನೆ. ಅದು ನಿನ್ನ ಬಳಿಯಲ್ಲೇ ಇರಬೇಕು. ಹ, ನಿನ್ನ ಸವತಿ ಶ್ಯಾಮಲೆ ಉಂಟಲ್ಲ, ಪಾಪ ಅದು ತಾನಾಗಿ ಸಾಯಲಿಲ್ಲ. ಪಾಪದ್ದು, ನಿನ್ನ ಮಾವ ಅವಳನ್ನು ಕೊಂದು ನೇತ ಹಾಕಬೇಕು. ಯಾಕೆ? ಅವಳ ಕಡೆಯಿಂದ ಬರುವ ಸಂಪತ್ತೆಲ್ಲ ಬಂದಾಯ್ತಲ್ಲ, ಮತ್ತೆ ಇನ್ನೊಂದು ಹೆಣ್ಣನ್ನು ತೋರೋಣ ಎಂದು ಹೇಳಿ ನೆನೆಸಿ. ಅಪ್ಪಯ್ಯ, ನಿಜವಾಗ್ಲೂ ಅವರೇ ಕೊಂದಿದ್ದ? ಮತ್ತೆಂತದು, ನಾನು ಕುಶಲ ಮಾಡ್ತೇನ? ನಾನು ಕಣ್ಣಾರ ಕಂಡಿಲ್ಲ. ಅವ ಹಣವಿದ್ದವ, ಅವನನ್ನು ಎದುರು ಹಾಕಿಕೊಳ್ಳಬಾರದ ತಕ್ಕಂಡು ಹೇಳಿ ನಾನು ಹಲ್ಲು ಕಚ್ಚಿ ಸುಮ್ಮನೆ ಕುಳಿತಿದ್ದ. ಗೊತ್ತುಂಟ? ಮಗಳೇ, ಒಂದು ದಿನ ರಾತ್ರಿ 3 ಗಂಟೆ ಸಮಯ ಹೆಣ್ಣುಗಳನ್ನ ಕೋಳಿ ಕುರಿ ಎಂದು ತಿಳಿದಿದ್ದಾರಮ್ಮ.
ಪ್ರಮೋದ, ನೀನು ಮಾತ್ರ ಬಹಳ ಹುಷಾರಿಂದಿರಬೇಕು. ಅಲ್ಲ ಅಪ್ಪಯ್ಯ, ನನ್ನ ಕೊಂದ್ರೆ ಅವ್ರಿಗೇನ್ ಸಿಗುತ್ತೆ? ಅದು ಆ ರಾಕ್ಷಸ ಬಂದರೂ ಬಂದ, ನಾನು ಬರ್ತೇನೆ. ನನ್ನ ಕೊಂದ್ರೆ ಅವ್ರಿಗೇನ್ ಸಿಗುತ್ತೆ? ನನ್ನ ಮಗ ಈ ಮನೆ ಜವಾಬ್ದಾರಿ ಇವಳ ಹೆಸರಿಗೆ 5 ಲಕ್ಷ ಮಾಡಿ. ನಿಮ್ಮ ಮನೆ ಹಾಡು ನಿಶ್ಚಯ ಪೇಟೆ ಕತೆ. ಅತ್ತೆ 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 ಯಾಕತ್ತಿಗೆ ಏನಾಗ್ಬೇಕಾಗಿತ್ತು? ಅತ್ತೆ ಅಡಿಗೆ ಮನೇಲಿ ಮಲ್ಕೊಂಡಿದ್ದಾರೆ, ಎಚ್ಚರನೇ ಆಗ್ತಾ ಇಲ್ಲ. ಅಯ್ಯೋ, ನಿದ್ರೆ ಬಂದಿದ್ರೆ ತಾನೇ ಎಚ್ಚರ ಹೋಗೋಕೆ. ಏನೇ ಬಾರಂತಿರೋರಿಗೆ ಏನ್ ಮಾಡಕ್ಕಾಗತ್ತೆ? ನನ್ನ ಹತ್ರ ಹೇಳಿ ಏನ್ ಬೇಕು? ಬಾವಿ ಕೂಡ ಮುಟ್ಟ ಹಾಗಿಲ್ಲ, ಕುಡಿಯಕ್ಕಷ್ಟು ನೀರ್ ಬೇಕಾಗಿತ್ತು. ನೀರೇ ಸಿಕ್ಕಿಲ್ಲ ಅಂದ್ಮೇಲೆ ಇನ್ ಅನ್ನ ಸಿಕ್ಕಿರುತ್ತೆ. ನಿಜ ಹೇಳಿ ಅತ್ತಿಗೆ, ಮಧ್ಯಾಹ್ನ ಊಟ ಮಾಡಿದ್ರ? ಪರವಾಗಿಲ್ಲ, ಕುಡಿಯೋಕ್ ನೀರ್ ಸಿಕ್ಕಿದ್ರೆ ಸಾಕು. ಸರಿ, ಬಂದಿರಿ. ನಾಲ್ಕು ಗಂಟೆ ಆಗ್ತಾ ಬಂತು, ಅತ್ತಿಗೆ ಒಂದಷ್ಟು ಅನ್ನ ಕಾಣಿಸೋಣ ಅಂತ ಬಂದೆ. ಅಯ್ಯೋ 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 ಅಯ್ಯೋ, ಗಂಗಾ ತುಂಬಾ ನಿನ್ ತಿಪ್ಪೆ ಸಂಪತ್, ನಾ ತಿಪ್ಪೆ ಹಾಕ್ಸುಡ. ಹೆಣ್ಮಕ್ಳು ಹೆತ್ತಿದ್ರು ತಾನೆ ನಿನ್ಗೆ ಆ ಸಂಸಾರ ಗೊತ್ತಾಗ್ತಿದ್ದು. ನಿನ್ಗೋಸ್ಕರ ಯಮ ಹೊಸ ತರ ನರಕ ಏರ್ಪಾಟ್ ಮಾಡಿದ್ದಾನೆ. ಅನ್ನನೂ ಇಲ್ಲ ಮಣ್ಣು ಇಲ್ಲ. ಅವ್ರ ಕಡೆ ಸೇರ್ಕೊಂಡು ಇವರು ಏನೇನು ಮಾತಾಡ್ತಾ ಇದ್ದಾನೆ ಬಾಯಿ ಬಂದಾಗಲ್ಲ ಮಾತಾಡ. ನಮ್ಮ ಟಮಾಟೋರ್ಗೆ ಅತ್ತಿಗೆ ಏನು ಸಿಗ್ಲಿಲ್ಲ, ಎರಡೇ ಎರಡು ತಂಗ್ಳ ದೋಸೆ, ಒಂದ್ ಲೋಟ ಹಾಲು ತಗೊಳ್ಳಿ. ಅತ್ತೆ ಬೇರೆ ನನ್ನ ಹತ್ರ ಅವ್ರಿಗೆ ಏನು ನಡೆಯೋದಿಲ್ಲ, ನೀವು ತಿನ್ನಿ ಅತ್ತಿಗೆ. ಯಾಕತ್ತಿಗೆ ಕಣ್ಣೀರು ಅಡ್ಕಾಡಿ? ಅಳ್ತಾ ಇಲ್ಲ ರಮೇಶ, ಅತ್ತಿಗೆ ಮೇಲೆ ನಿನ್ಗಿರೋ ಪ್ರೀತಿ ಕಂಡು ಸಂತೋಷ ಕಣ್ಣೀರು ಬಂತು. ಓ, ಅದಕ್ಕೂ ಕಣ್ಣೀರು ಇದಕ್ಕೂ ಕಣ್ಣೀರು, ಇನ್ ನೀವು ತಣ್ಣೀರು ಯಾಕೆ ಬರೀ ತಂಟ? ಸ್ವಲ್ಪ ನಗರಿ ಅತ್ತಿಗೆ. ಪೀಡೆಗಳು ಸವಾಸ, ನೆಮ್ಮದಿಯ ರಾತ್ರಿ ನಿದ್ದೆ ಮಾಡಂಗಿಲ್ಲ ಈ ಮನೇಲಿ, ಹೆಂಗ್ ಬಿಚ್ಚು ಬರ್ತಿದ್ರು? ಏನ್ ಎದ್ರಕೊಂಡೇನವ? ಒಳ್ಳೆ ಜನಗಳ ಕಾಟ, ಅವುಗಳ ನೋಡಿ ಮಾಡಿ ಸರಿಯಾಗಿ ಕಟ್ಟಬೇಕು ಅನ್ನೋ ಜವಾಬ್ದಾರಿ ಇಲ್ಲ ಈ ಮನೇಲಿ. ನಿಜವಾಗ್ಲೂ ಅವರೇ ಕುಂದಿದ್ದ? ಗೊತ್ತಂತದು, ನಾನು ಕುಶಲ ಮಾಡ್ತೇನೆ, ನಾನು ಕಣ್ಣನ ಕಂಡಿಲ್ಲ. ಈ ಇನ್ಶೂರೆನ್ಸ್ ವಿಷಯ ಇನ್ನ ನನ್ನನ್ನು ಗುರ್ತಾಗಿರ್ಬೇಕು. ಕಾವೇರಿ ಮುಂದೆ ಶಿವನು ಮುಂದೆ ಬಾಯಿ ಬಿಡಕ್ಕೆ ಹೋಗೋಣ ಸಾರು.
ಯಾವುದಕ್ಕೂ ನೀನು ಮೈಯೆಲ್ಲ ಕಣ್ಣಾಗಿರ್ಬೇಕು. ಎಟ್ಟರೆ ಮಾಡಿದ್ರು ಈಗ ಅಷ್ಟೊಂದಿಂದ ಮಾಡ. ಶ್ಯಾಮಲಾ ಬೆಚ್ಚಿರ್ಕಳ್ಳು, ಶ್ಯಾಮಲೆ ಬಂದು ಕುತ್ತಿಗೆ ಹಾಕ್ಬಿಟ್ಟು ಕಣಿ ಬೆಚ್ಚಿರ್ಕಳ್ಳು. ಶ್ಯಾಮಲೆ ಬೆಕ್ಕಿನ ಕಣ್ಣು ಎಲ್ರಿ ಎಲ್ಲಿ ಈಗ ಬಂದು ಕುತ್ತಿಗೆ ಹಾಕ್ಬಿಟ್ಟು ಹೋದ್ಲು. ರೇ ತೊಲೆಗೆ ನೆಟ್ಟಿಗೆ ತಲೆ ಇಟ್ಟು ಮಲಗಿದೀರಾ? ಅದಕ್ಕೆ ಹೀಗಾಗಿದೆ. ಸುಮ್ನೆ ಮಲ್ಕೊಳ್ರಿ, ನಿದ್ರೆ ಎಲ್ಲ ಹಾಳು ಮಾಡಿದ್ರೆ. ಹಂಗ ಶಾಮಲೆ ಏನ್ರೆ ನೀವು ಏನ್ ಗಳಿಸ್ತವೆ? ನನಗ್ ಬೇರೆ ಹೆದರಿಕೆ ಆಗ್ತಾ ಇದೆ. ಸುಮ್ನೆ ಮಲ್ಕೊಳ್ರಿ, ಮಲ್ಕೊಳ್ರಿ. ರೇ ಹೇಳ್ರಿ ಫ್ರೆಶ್ ಗೋಲ್ಡ್ ಫ್ರೂಟ್ ಜ್ಯೂಸಸ್. ಇದರಲ್ಲಿದೆ ಪ್ರೋಟೀನ್, ವಿಟಮಿನ್, ಕ್ಯಾಲ್ಸಿಯಂ, ಮಿನರಲ್ಸ್ ಮತ್ತು ಸಂಪೂರ್ಣ ಎನರ್ಜಿ. ಕುಡಿಯಿರಿ ಮತ್ತು ಜೀವಿಸಿರಿ. ಏಸೆಪ್ಟಿಕಲಿ ಪ್ಯಾಕೇಜ್ಡ್ ಫ್ರೆಶ್ ಗೋಲ್ಡ್ ಫ್ರೂಟ್ ಜ್ಯೂಸಸ್. ಇನ್ನು ಯಾರು ನೀರು ಕೇಳಿಕ್ಕಿಲ್ಲ. ಏನು ಕಮಲಾಲಯಲ್ಲ ಬೇರೆ ಕಡೆ ಇರೋ ಹಾಗಿದೆಯಲ್ಲ? ಇಲ್ವಲ್ಲ. ಮತ್ತ್ಯಾಕೆ ನಾವಿಬ್ರು ಮೀಟ್ ಮಾಡೋ ಜಾಗ ಬರ್ಲಿಲ್ಲ ಇವತ್ತು? ಜಾಗ ಯಾವ್ದಾದ್ರೇನು ಮೀಟ್ ಮಾಡಿದ್ವಲ್ಲ. ಸರಿ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಯಾವ್ದಾದ್ರೂ ಒಂದು ಒಳ್ಳೆ ಉದ್ಯೋಗ ಸಿಗೋವರೆಗೂ ನಾನು ಈ ಕಡೆ ಬರೋದೇ ಇಲ್ಲ. ಅದೇ ಒಳ್ಳೇದು, ಹಾಗೆ ಮಾಡಿ. ಹಾಗೆ ಯಾವ್ದಾದ್ರೂ ಒಂದು ಒಳ್ಳೆ ಹುಡುಗಿ ಸಿಕ್ಕರೆ ಮದುವೆನು ಮಾಡ್ಕೊ ಬಂದ್ಬಿಡ್ತೀನಿ. ಹೋಗಿ ಮಾಡ್ಕೊಳ್ಳಿ, ಅದನ್ನ ಹೇಳೋಕೆ ಇಲ್ಲ ಬಂದ್ರೆ. ಓ, ನಿಂದೇ ಕೋಪ, ನಿಂದೇ ತಪ್ಪು. ನಂದೇನ್ ತಪ್ಪಿದೆ? ಆಲ್ ರೈಟ್, ನಂದೇ ತಪ್ಪು. ಬರ್ಲ ಬೀಗ್ರೆ, ಬಸ್ ಗೊತ್ತಾಯ್ತು. ಈ ಬಸ್ ಬಿಟ್ಬಿಟ್ರೆ ನಾಳೆಗೆ ಬಸ್ ನಿಮ್ಗೆ. ಈಗ ಹೊರಟೆ. ಅಂದ್ರೆ ನಿಮ್ಗೆ ಪ್ರಮೋದಿಗೆ ಏನಾದ್ರೂ ಸಣ್ಣ ಪುಟ್ಟ ಖರ್ಚು ಬಿದ್ರೆ ಉಪಯೋಗಿಸ್ಕೊಳ್ಳಿ. ಅಯ್ಯೋ, ನಿಮ್ ಮಳೆ ಹಂಗೆಲ್ಲ ಖರ್ಚು ಮಾಡೋನಲ್ಲ, ಅವ್ನಿಗೆ ಏನ್ ಬೇಕಿದ್ರು ನಂತ ಕೇಳಿಸ್ಕೊಂಡು ಹೋಗ್ತಿರ್ತಾನೆ. ನಂತವಿಲ್ಲ ಹೇಳಿ ಕೇಳ್ದ ಕೊಡ್ತೀನಿ. ಪ್ರಮೋದ ಇನ್ನು ಬರ್ಲೇ ಇಲ್ವಲ್ಲ, ಅವಳು ನೋಡ್ದೆ ಹೇಗ್ ಹೋಗೋದು? ಹಂಗಂತೇಳಿ ಬಸ್ ಬಿಟ್ಬಿಡಕಾದ ನಾವ? ಪ್ರಮೋದ ಪುರುಸತ್ತೆ ಇಲ್ಲ, ಬೇಡ ಅಂದ್ರೆ ಎಲ್ಲಾ ಜವಾಬ್ದಾರ ಅವಳೇ ವಹಿಸ್ಕೊಂಡ್ಬಿಟ್ಟವಳೆ. ಅದೇನ್ ಕೊಡ್ಬೇಕು ಅಂತಿದ್ರು ನಮ್ಮ ಅವ್ರತೆ ಕೊಟ್ಟೋಗಿ ಅವಳೇ ಕೊಟ್ಬಿಡ್ತಾಳೆ. ಅಗೋ ಬಂದ್ಲಲ್ಲ ಪಾಟಾಯಿ, ಹೊರಟ್ಬಿಟ್ಟ. ಜವಾಬ್ದಾರಿ ಹೊತ್ತವರು ಇಲ್ಲೇ ಇರಕಾದೇನವ? ಹೌದು, ಶಾಮ್ಲೆ ಪತಿ ಬಾಕಿ ಬತ್ತಿ 3 ವರ್ಷವಾಯ್ತು. ನಿನ್ನ ನೋಡ್ಕೊಂಡು ಹೋಗೋಣ ಅಂತಲೇ ಬಂದ್ವಿ. ರೈ, ಮಗಳಿಗೆ ಮಕ್ಕಳು ತುಂಬಿಸಿ ಆಶೀರ್ವಾದ ಮಾಡು. ಮುತ್ತೈದೆಯಾಗಿ 100 ವರ್ಷ ಬಾಳು ನನ್ ಕಂದ. ಬೇಗನೆ ನಮ್ಗೊಬ್ಬ ಮೊಮ್ಮಗನ್ ಕೊಟ್ಟು ನಮ್ಮ ವಂಶನ ಉದ್ಧಾರ ಮಾಡಮ್ಮ. ಹೌದು,
ನಿನಗ್ ಮಗ ಆದ್ರೆ ನನ್ನ ಹಳೆ ಮಾವನಿಗೆ ಅವನು ಹೇಗೆ ಮೊಮ್ಮಗ ಆಗ್ತಾನೆ? ನನ್ನ ಮಗ ನಿನ್ ಮಗ ಅಲ್ವೇನ್ರಿ? ಹೌದು. ನೀವು ಶ್ಯಾಮ್ಲಾ ತಂದೆ ತಾಯಿಗೆ ಅಳಿಯ ಅಲ್ವೇನ್ರಿ? ಅದ್ ಹೇಗೆ? ಶ್ಯಾಮ್ಲಾ ಸತ್ತು ಹೋಗ್ಬಿಟ್ಟಿದಾರಲ್ಲ. ಸತ್ತೋದ್ರು ಅಯ್ಯೋ ಹಂಗೆ ಆಗೈತಿಳು ಒಳ್ಳ ನಮ್ ಶ್ಯಾಮ್ಲಾ ದೆವ್ವ ಆಗ್ಬಿಟ್ಟಳವು. ಹೌದಾ? ಆಗ್ಲೇಬೇಕಲ್ಲ. ನೀನು ಪ್ರಪಂಚಕ್ಕೆ ಟೊಪ್ಪಿ ಹಾಕಬಹುದು, ಆದ್ರೆ ಪರಮಾತ್ಮನಿಗೆ ಹಾಕ್ಲಿಕ್ಕೆ ಸಾಧ್ಯ ಉಂಟ? ಅವ ಪೊಲೀಸರಿಗೆ ಪೊಲೀಸು. ಹಾ, ಮೆತ್ತ ಮಾತಾಡ ಮೆಲ್ಲ ಮಾತಾಡ್ಬೇಕ? ಸ್ವಲ್ಪ ನೀಗೆ ತರಿಸು. ಓ ಬಾಳೆ ಪ್ರಮೋದ, ಎಲ್ಲ ಸ್ವಲ್ಪ ಎಲೆಗೆ ನೋಡುವ ಬೇಗ ತತ್ತಾರವ ನೋಡ ಕಲ್ಕೋರ. ಹಣದಿಂದ ಬರ್ದನ ಹೋಗಿಸಬಹುದು. ದೆವ್ವ ದ್ವೇಷ ಸಂದೇವ ಇವು ಹೋಗಲಾಡಿಸ್ ಸಾಧ್ಯವು. ಹಾ, ಎಂತ ಬಾಳೆ ಸೌಖ್ಯದಲ್ಲಿದ್ದೀಯ? ನೀವ ಹೀಗಿರುವಾಗ ನೀನು ಸೌಖ್ಯದಲ್ಲಿರ್ಲಿಕ್ಕುಂಟ? ಆಯ್ತು, ಆ ಮಂಜನಾಟ ಕಾಪಾಡ್ತಾನೆ. ಎಂತದ ಹಣದಿಂದ ದೆವ್ವ ಓಡ್ಸಕ್ ಆಗಲ್ಲ ಅಂದೆ, ಒಳ್ಳೇದಾಯ್ತು ಬಿಡು. ಇದ್ಕೇನ್ ಮಾಡೋದು? ನಿನ್ನ ಬುದ್ಧಿಗೆ ಜಗ್ಗರಿಸಿ ಒಗ್ಗರಣೆ ಹಾಕ, ಎಂಟದಲ್ಲ ಊಟ ಬಿಡ, ನೆಟ್ಟದಾಗದೆ ಟೈಮ್ ಆಯ್ತು. ಅತ್ತೆ ಮಾಡಿ ಬರ್ಲಿಕ್ಕುಂಟು ನನಗೆ. ನಾ ಹೊರಡ್ತೇನೆ, ಮತ್ತೆ ಹೊರಡ್ತೇನೆ. ಹಾ, ಇವ್ರ 2000 ರೂಪಾಯಿ ದಿನ ದುಡಿತೀನಿಂದ 2 ಎಲೆ ಬಿಡ ಎತ್ಕೊಂಡು ಕೃಪೆ ಮಾಡಿ ಪರಮೇಶ್ವರನೇ.
ಕಣ್ತೆರೆದು ಕೈಲಾಸ ಬಿಟ್ಟೋಡಿ ಬಂದವನು ನೀನಲ್ಲವೇ ಕೊಡಗೂಸು ಕೂಗಿರಲು ಓ ಕಂದ ಬಾ ಎಂದು ಕೈ ನೀಡಿ ಕರೆದಿತ್ತು ನೆನಪಿಲ್ಲವೇ ಯಮಕಂದು ಸೇವಾಗ ಮುನಿ ಪುತ್ರ ಅಲುವಾಗ ಸಾವಿಂದ ಉಳಿದಿತ್ತು ನೀನಲ್ಲವೇ ಈ ಪಾಟಿ ದೀಪ ಹಚ್ಚಿ ಮನೆಯೆಲ್ಲ ದೀಪಾವಳಿ ಮಾಡಿ ಪೂಜೆ ಮಾಡು ಅಂದ್ರೆ ಶಿವ ಒಳ್ಳೆ ಶಿವ ಪೂಜೆ ಮಾಡಿದ ಹೋಗು ನಿಂಗೆ ಪೂಜೆ ಮಾಡಿದ್ರೆ 6 ತಿಂಗಳ ಮನೆ ದೀಪಾವಳಿ ಇದ್ದೋಯ್ತದೆ ಒಂದೇ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಬೇಡ ಅಂತಾನೆ ಶಿವ ಆ ದೀಪ ಆರಿಸು ತಪ್ಪಾಯ್ತಪ್ಪ ಶಿವರೇ ಕಾಪಾಡು ಅಯ್ಯೋ ಏನ್ರಿ ನಿಮಗೆ ಬಂತು ಕರ್ಮ ಕರ್ಮ ಲೋ ಶಿವ ರಾತ್ರಿ ಯಾಕೋ ಹಂಗ ಬಡ್ಕೋತಿದ್ದೆ ಏನಾಯ್ತು ನಿಂಗೆ ನನಗೇನು ಆಗ್ಲಿಲ್ಲ ಅಪಾಯ ಪ್ರಮೋದ ಎದ್ದು ಹೊರಗ್ ಬಂದಿದ್ಲು ಯಾಕೋ ಕೂಕೊಂಡ್ಲು ನಾನು ಬಂದು ಹೊರಗ್ ನೋಡಿದ್ರೆ ದೆವ್ವ ಪ್ರಮೋದನ ಹಿಡ್ಕೊಂಡು ಅವಳ ಸೀರೆನೆಲ್ಲ ಹರಿತಾ ಇತ್ತು ಹೌದೇನಮ್ಮ ಅಯ್ಯೋ 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 ನೂರಾರು ಸೀರೆ ಹಾಳಾಗೋಯ್ತಲ್ಲ ನೀನ್ ಯಾಕಮ್ಮ ಎದ್ದೀಚೆ ಬರಕೋದೆ ಶ್ಯಾಮ್ಲೆ ತಂದೆ ತಾಯಿಗಳು ಬಂದು ಮೊಮ್ಮಗಳಾಗ್ಲಿ ಅಂತ ಹರಿಸ್ಬಿಟ್ಟು ಹೋದ್ರಲ್ಲ ಸವತಿಗೆ ಹೊಟ್ಟೆ ಕಿಚ್ಚು ಶ್ಯಾಮ್ಲೆ ದೆವ್ವಾಗಿ ಮನೆ ತುಂಬಾ ಮಾತಾಡ್ತಾ ಇದ್ದಾರೆ ಅಪ್ಪಯ್ಯ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಹೇಗೆ ನೀನ್ ಕಳ್ತನ ಆಗೈತೆ ನಿಲ್ಲಿ ಪೊಲೀಸ್ ಓಡಾಡಕ್ ಹೋಯ್ತಾನಂತೆ ಹಂಗಂತ ಹೇಳಕ್ ಹೋಗು ದೆವ್ವ ನೋಡಕ್ ನಿಜವೋ ಸುಳ್ಳೋ ಅಂತ ಬಾಯಿ ಬಿಡ್ಸಕ್ಕೆ ನನ್ನ ಏರೋಪ್ಲೇನ್ ಎತ್ಬಿಟ್ಟರು ಅಪ್ಪಯ್ಯ ನೀನಾದ್ರೂ ಏರೋಪ್ಲೇನ್ ಹತ್ತಿಯಲ್ಲ ಅಷ್ಟೇ ಸಾಕು ನೋಡ್ದೇನೆ ಎಂತ ಮಗ ಹುಟ್ಟವ್ನ ನನ್ನ ಹೊಟ್ಟೆಯಲ್ಲಿ ಅಪ್ಪನ ಏರೋಪ್ಲೇನ್ ಹೆಸರು ಕೊಟ್ಟವ್ರೆ ಏಯ್ ಹಂಗಂತೇಳಿ ಮನೆಯಿಂದ ಹೊರಗೋದಿಯ ಬೋಲಿ ಬೋಲಿ ಹಾಕ್ತೀನಿ ಓ ಇಲ್ಲ ಅಪ್ಪಯ್ಯ ಇಲ್ಲೇ ಇರ್ತೀನಿ ನಮ್ಮಣ್ಣಿ ರಮೇಶನಿಗೆ ನಮಸ್ಕಾರ ಶ್ಯಾಮ್ಲಾ ದೆವ್ವ ಆಗಿದ್ದಾಳೆ ನೀನು ಬೇಗ ಹೊರಟು ಬಾ ಬಾದಿರ್ಗ ಬಾ ಪ್ರಮೋದ ಮಾವನು ಕಾಂಡ ಬರೆ ಅಂತ ಹೇಳಿದ್ಲು ಇದ್ರಲ್ಲೇ ಬರೆದ್ಬಿಡ್ತೀನಿ
ಪ್ರಮೋದ ಮಾವನಿಗೆ ನಮಸ್ಕಾರ. ನೀನು ತಪ್ಪು ತಪ್ಪು ದೊಡ್ಡವರಲ್ವಾ, ನೀವು ದೆವ್ವ ಆಗಿದ್ದಿ. ಅಲ್ಲ ನೀವಲ್ಲ, ನೀವು ಬೇಗ ಬನ್ನಿ. ಶ್ಯಾಮ್ಲಾ ದೆವ್ವ ಒಂದೇ ಕಾಗದಲ್ಲಿ ಇಬ್ಬರಿಗೂ ಪೋಸ್ಟ್ ಮಾಡ್ಬಿಡ್ತೀನಿ. ಡಬ್ಬಿಗೆ ಹಾಕೋಣ. ತಮ್ಮಣ್ಣಿಗೆ ಇದು ಮಾವನಿಗೆ. ರಮೇಶನಿಗೆ ಇಲ್ಲಿ ನಡೆದದ್ದೆಲ್ಲ ವಿವರವಾಗಿ ನಾನೇ ಕಾಗದ ಬರೆದ್ಬಿಟ್ಟೆ. ಬಲೆ ಅಂತೂ ಕಾಗದ ಬರೆಯೋವರೆಗೂ ಕಲ್ತ್ಕೊಂಡೆಲ್ಲ ಮಗನೆ. ಹೌದು, ಇಂಗ್ಲೆಂಡ್ ಬರೋದು ಕಾರ್ಡ್ ಬರೋದು. ಇಂಗ್ಲೆಂಡು? ಇಂಗ್ಲೆಂಡ್ ಅಲ್ಲಿ ಯಾರಿದ್ದಾರೆ ಅಪ್ಪಯ್ಯ? ನೀಲಿ ಕಾಗದ ಕಣ್ಲೆ ಅಚ್ಚರಿ. ಇದೇನಪ್ಪಯ್ಯ ಹಳೆ ಜೋಡ್ಗಳ ತೋರಣ? ತಲೆಬಾಗಲಿಗೆ ಜೋಡ್ನಾಗೆ ತೋರಣ ಕಟ್ಟಿದ್ರೆ ದೆವ್ವ ಬರಕ್ಕಿಲ್ವಂತೆ. ಸತ್ಯ ಹಾಳಾಗ ಹೋಗ್ಲಿ, ರಾತ್ರಿ ನಿದ್ದೆನೆ ಬರ್ತಾ ಇರಲ್ಲ, ಇನ್ಮೇಲ್ ಪರವಾಗಿಲ್ಲ. ಅಪ್ಪಯ್ಯ ಇಷ್ಟೊಂದು ಹಳೆ ಜೋಡುಗಳು ನಿನ್ಗೆಲ್ ಸಿಕ್ತು? ನಮ್ ಚಮ್ಮಾರ ತೂಕ ಇಲ್ಲವೇನು, ಅವ್ರ ಹತ್ರ ಸಾಲ ತಗಾದಿ ಮಾಡಿದೆ, ಎಲ್ಲ ಬಿಟ್ಟು ಕೊಟ್ಬಿಟ್ಟ. ತೂಕ ಅವನೇ ಬಂತು. ಆ ದೆವ್ವದ ಕೆಲಸ ಏನ್ರಿದು ಅನಿಷ್ಟ ಯಾರ್ಯಾರಿದ್ರಿ ತೋರಣ ಕಟ್ಟಿದ್ರೆ ದೆವ್ವ ಬರಲ್ಲ ಅಂದ್ರು ಕಣೆ. ಈಗ ಅದೇ ಇದು ಹಿಡ್ಕೊಂಡು ನಮ್ಮನ್ನು ಕಾಡಿಸ್ತಾ ಇದೆಯಲ್ಲ. ಇದು ಗ್ರಾಚಾರ. ಅಯ್ಯೋ ನೀರು ಬರ್ರಿ, ಒಳ್ಳೆ ಹೋಗ್ರಿ ಹೋಗ್ರಿ. ಅಯ್ಯೋ ಅಯ್ಯೋ ಪ್ರಮೋದ ತೋಟದ ಕಡೆಗೆ ಹೋಗ್ಬಿಟ್ಟು ಬರ್ತಾನಂತೆ. ಹೋಗ್ಬಿಟ್ಟು ಬರ್ಲೇಳು, ಇವತ್ತೇನು ಹೊಸ್ತೇ? ಅಯ್ಯ ನಾನೇ ಹೇಳ್ದೆ ಕಣೆ, ಹೇಳ್ದೆ ಕೇಳದೆ ಒಂಟಿಯಾಗಿ ಎಲ್ಲೂ ಹೋಗ್ಬೇಡಮ್ಮ ಅಂತ. ಶಿವ ನೀನು ಜೊತೆಲೇ ಹೋಗಿ, ಜೊತೆಲೇ ಕರ್ಕೊಂಡ್ ಬಂದ್ಬಿಡು. ಹೋಗ್ಬನ್ನಿ. ಏನು ಸೊಸೆ ಮೇಲೆ ಅಷ್ಟೊಂದು ಅಕ್ರಾಸ್ತೆ? ಅಕ್ರಾಸ್ತೆ ಅಲ್ಲ ಕಣೆ, ಈ ಮನೆ ಗೋಳು ತಡ್ಕೊಳ್ಳಾರ ಎಲ್ಲಿ ತವ್ರ ಮನೆ ಬಸ್ ಹತ್ತು ಬಿಟ್ಟಾಳು ಅಂತ. ತಳುತು ಅಂತ ಹೋಗ್ಲಿ, ನಿನಗೆ ಇದೆಲ್ಲ ಗೊತ್ತಾಗಲ್ಲ. ಏನ್ರಿ ಗೊತ್ತಾಗಲ್ಲ ನಿನಗೆ? ಗೊತ್ತಾಗಲ್ಲ ಬಂದ್ಬಿಟ್ರು. ನಮ್ಮ ಅಪ್ಪ ಅಮ್ಮನ್ನ ತಂಗಿರ್ನೆಲ್ಲ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೆ. ಕಾಲ ಹೀಗೆ ಇರೋಲ್ಲ ಪ್ರಮೋದ, ಸ್ವಲ್ಪ ಸಹಿಸ್ಕೊ. ಹ್ಯಾಕ್ ಸಹಿಸ್ಕೊಳ್ಳಿ ಹೇಳು, ಈ ಮನೇಲಾದ್ರೂ ನೆಮ್ಮದಿ ಇದೆಯಾ? ಎಲ್ಲಿದೆ? ಹಗಲು ಅಪ್ಪನ ಕಾಟ, ರಾತ್ರಿ ದೆವ್ವದ ಕಾಟ. ಶ್ಯಾಮಲ ದೆವ್ವ ಆಗಿ ನಿನ್ ಕತ್ತಿಸ್ಕೊಟ್ ಬರ್ತಾ ಇದೀಯಾ? ಸದ್ಯ ಇದುವರೆಗೂ ಇಲ್ಲ. ನೀನು ಪೂಜೆ ಮಾಡು ಮಂಜುನಾಥ, ನಿನ್ ಕಾಪಾಡ್ತಾನೆ ಬಿಡು. ಇಂಥ ಎರಡನೇ ಸಂಬಂಧದಲ್ಲಿ ಇದೊಂದು ಗೋಳು. ಹೌದು ಶಿವ,
ನಿನ್ ತರಗ ಬಿಟ್ಟಿರೋಲ್ಲ ನಾನು. ಅದು ಮೊದಲಿಂದ ಬಂದಿರೋ ರೂಢಿ. ಮದುವೆಗೆ ಮುಂಚೆ ಅಮ್ಮನ ಸೆರೆಗೆ ಹಿಡ್ಕೋತಾ ಇದ್ದೆ, ಮದುವೆ ಆದ್ಮೇಲೆ ಹೆಂಡತಿ ಸೆರೆಗು. ಇಷ್ಟು ಬಜೆಟ್ ಆದ್ರೂ ನಿಮ್ ಮೈದ ಊರಿಗೆ ಯಾಕೆ ಬರ್ಲಿಲ್ಲ? ನಾನೇ ಕಾರ್ಡ್ ಬರೆದು ಪೋಸ್ಟ್ ಮಾಡಿದ್ದೀನಿ, ಯಾಕೋ ಬರ್ಲೇ ಇಲ್ಲ. ಪ್ರಮೋದ ಬಾರೆ ಮನೆಗೆ ಹೋಗೋಣ, ಅಪ್ಪ ಬೈತಾ ಇರುತ್ತೆ. ಬರ್ತೀನಿ. ಏನ್ ಸ್ವಲ್ಪ ಹಾಕಿ ಹುಡಿ, ಚೆನ್ನಾಗಿದೆ. ದೆವ್ವ ಆಗಿದ್ದಾರೆ ಏನಪ್ಪ ಈಗಿನ ಕಾಲದಲ್ಲಿ ನೀವು ಇದನ್ನೆಲ್ಲ ನಂಬ್ತೀರಾ? ಈಗ ನೀನೇ ಬಂದಿದೆಯಲ್ಲ, ಇದ್ ನೋಡು ಗೊತ್ತಾಯ್ತದೆ. ತಮ್ಮಣ್ಣಿ ಇದೆಲ್ಲ ಕಾಗದಲ್ಲಿ ನಾನು ವಿವರವಾಗಿ ಬರ್ದಿದ್ನಲ್ಲ. ಕಾಗದನೂ ಇಲ್ಲ, ಪತ್ರನೂ ಇಲ್ಲ, ಅದಕ್ಕೆ ಅಡ್ರೆಸ್ ಬರ್ದಿದ್ಯೋ ಅದೆಲ್ಲ ಬರೆಯೋದು ಅಲ್ಲಾರ ಡಬ್ದಾಗ ಬಿಡ್ತು. ಸರಿ ಸರಿ ಗೊತ್ತಾಯ್ತು ಬಿಡು, ಇನ್ ನೀವು ಹೋಗಿ ಮಲ್ಕೊಳ್ಳಿ. ಈಗ ನಾನು ಬಂದಾಯ್ತಲ್ಲ, ಅದ್ ಯಾವ ದೆವ್ವ ಬರುತ್ತೆ ಅಂತ ನಾನು ನೋಡ್ಕೋತೀನಿ. ನಡಿ ಮತ್ತಮ್ಮ ಮತ್ತ ಏನು ನಾನು ಒಳ್ಳೆಯವನು, ನಮ್ಮಪ್ಪ ಕೆಟ್ಟವನ? ಹೌದು. ಅದಕ್ಕೆ ನೀನ್ ನನ್ ಮದುವೆ ಮಾಡ್ಕೊಳ್ಳೋದು ನಿಜವಾಗ್ಲು? ನಿನ್ನೋ ನಿನ್ನ ನೀರಿಗೆ ಹಾಕಿ ಅಂತ ಮಾವು ಸೊಸೆ ಆಗದ್ ಒಂದೇ, ಈ ನೀರಿಗೆ ಬಿದ್ದು ಸಾಯೋದು ಒಂದೇ. ಜಗಮಂಡಿ ಸುಶೀಲ, ನನಗೆ ಕೆಲಸ ಸಿಕ್ಕಿದೆ ಕಣೆ. ಹೌದಾ? ನಾವಿರೋದು ಬೇರೆ ಊರಲ್ಲಿ. ಈ ಊರಲ್ಲಿ ಮಾವು ಹೇಳಿದ್ರೆ ನಿಮ್ಗೇನು? ಅಯ್ಯಯ್ಯೋ, ನಾವು ಊರ್ ಬಿಟ್ಟು ಹೊಟ್ಟೋದ್ರೆ ಪಾಪ ನನ್ ಸ್ನೇಹಿತಿಗತಿಯೇನು? ಆಲ್ ರೈಟ್, ಶಿವಣ್ಣನು ಅತ್ತಿಗೆನು ನಮ್ ಜೊತೆಲೆ ಕರ್ಕೊಂಡು ಹೋಗೋದು. ಆಮೇಲೆ ಜಬ್ಬದ ಕಾಡ್ತಲ್ಲಿ ನಿಮ್ಮ ಅಪ್ಪ ಅಮ್ಮನ ಕತೆ? ಛೇ 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 ಛೇ, ಆ ದೆವ್ವ ಭೂತನೆಲ್ಲ ನೀನು ನಂಬ್ತೀಯ? ಹಾ, ನಂಬೇಕಾಗಿದೆಯಲ್ಲ. ಅದೆಲ್ಲ ಬರೀ ಭ್ರಾಂತು ಸುಶೀಲ. ಸಂಜೆ ಹೋಯ್ತು, ಇಷ್ಟೊತ್ತಲ್ಲಿ ನಾನು ಮನೇಲಿ ಇರ್ತೀನಿ ಅಂತ ಹೇಳಿದ್ದೆ ನಮ್ಮ ಅಪ್ಪಂಗೆ. ನಾನು ಬರಲ ದಯಮಾಡಿ. ನಿಂದೇ ವಾಸ ಕಣ್ಬಿಡ, ಯಾವಳ್ಳ ಎಲ್ಲೋ ಸುಖವಾಗಿದ್ಯಾ, ನಮ್ ಸುದ್ದಿ ಹೇಳು.
ನಿನ್ನ ಸುದ್ದಿ ಇರಲಿ, ಈ ಸುದ್ದಿ ಓದಿದ್ಯಾ? ನಾಲ್ಕು ವರ್ಷಗಳ ಹಿಂದೆ ಒಂದು ರಹಸ್ಯ ಕೊಲೆಯಾಯಿತಂತೆ. ಆ ಕೇಸು ಮತ್ತೆ ಹೀಗೆ ವಿಚಾರಣೆಯಾಗಿ ಸಾಕ್ಷಿ ಆಧಾರಗಳ ಮೇಲೆ ಅಪರಾಧಿಗೆ ಮರಣ ದಂಡನೆ ವಿಧಿಸಲಾಗಿದೆ. ಒಳ್ಳೆ ಸುದ್ದಿ ಓದಿದೆ ನೀನು. ಅತ್ತ ಹುಲಿ ಇತ್ತು ಚಿರತೆ ನನ್ನ ಒಳ್ಳೆ ಕಾಟ ಆಯ್ತು ಒಂದ್ ಕಡೆ, ಯಾವತ್ ಕಾಟ ಒಂದ್ ಕಡೆ ನಿನ್ ಕಾಟ ದೊಡ್ಡದಾಯ್ತಲ್ಲ. ಒಳ್ಳ ನಿನಗೆ ಯಾರಾದ್ರೂ ಮಂತ್ರವಾದಿ ಗೊತ್ತಿದ್ರೆ ಆ ದೆವ್ವಕ್ಕೊಂದು ಕಟ್ಕಾವಲ ಅಕ್ಷಯ. ನಿನ್ನ ಬಾಯಿಗೆ ಜಗ್ಗಿಸಿ ಅಗ್ಗರಣೆ ಹಾಕ. ಈಗ ಹೋಗಿ ದಾರಿಗೆ. ವಿಷ್ಣುವಲ್ಲಿ ಒಂದು ಜನ ಉಂಟು ಪುತ್ತಪ್ಪ ಬೇರೆ ಅಂತ ಹೇಳಿಕೊಂಡು ಅವ ದೊಡ್ಡ ಮಂತ್ರವಾದಿ. ಅದು ಬಂದು ಹೋಗಕ್ಕೆ 100 ರೂಪಾಯಿ ಖರ್ಚಾಗಬೇಕುಂಟು. ಮತ್ತೆಂತದು ಸುಮ್ಮನೆಯ? ಇಲ್ಲದಿಲ್ಲದಲ್ಲಿ ಸಹಾಯ ತಲೆಗೆ ಕಾಡು ಬಿಡ್ಲಿಕ್ಕಿಲ್ಲ. ಒಂದ್ 50 ಕೊಡ್ತೀನಿ, ಎಲ್ಲ ಸರಿ ಹೋದ್ಮೇಲೆ ಇನ್ನ 50 ಕೊಡ್ತೀನಿ. ಕೇಳ್ಕೋರ, ನೀ ಎಂತ ನಿಲ್ಸಿದೆ? ನೀನಂತ ಮೇಲಿಲ್ಲ ಬರವ. ಮತ್ತೆ ಆಯ್ತು, ನಾನು ಕುಶಾಲ ಮಾಡೋಣ. ನಾನ್ ತಗೊಂಡಿರೋದು ಅಷ್ಟು ಕಣಿಗ. ಆಯ್ತು ಕೊಡು. ಕೈ ತೊಳೆ ನೀರ್ ತಗಂಬ. Shh.
ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನ್ನ ಸ್ನೇಹಿತೆ ಪ್ರಮೋದ ಶ್ಯಾಮ್ಲಾ ಸತ್ತಾಗ ಸಾಯ್ಬಾರ್ದು ಅಂತ ನಾನು ಅವಳು ಸೇರಿ ಈ ನಾಟಕ ಆಡ್ಬೇಕಾಯ್ತು. ಶ್ಯಾಮಲತಿಗೆ ಸತ್ತಿದ್ದಕ್ಕೂ ಈ ನಿಮ್ ನಾಟಕಕ್ಕೂ ಏನ್ ಸಂಬಂಧ? ಶ್ಯಾಮಲ ನೇಣ್ ಹಾಕೊಂಡು ಸಾಯ್ಲಿಲ್ಲ, ಅವಳನ್ನ ಕೊಂದು ನೇಣ್ ಹಾಕಿದವರು ನಿಮ್ಮಪ್ಪ. ನಮ್ಮಪ್ಪನ ಅಪ್ಪ ಅಪ್ಪ ಯಾಕೆ ಏನಾಯ್ತು ನಿಂತ್ಕೊಳ್ಳಿ. ಶ್ಯಾಮಲತ್ತಿಗೆ ಸತ್ತಿದ್ದು ಹೇಗೆ? ತೋಟದ ಮರಕ್ಕೆ ನೇಣ ಹಾಕೊಂಡು ಸತ್ತು. ಸುಳ್ಳು, ನೀನೇ ಕೊಂದು ನೇತು ಹಾಕಿದ್ದು. ನಾನು ಯಾಕೆ ಕೊಲೆ ಮಾಡ್ಲಿ? ಅದ್ರಿಂದ ನನಗೇನ್ ಬರುತ್ತೆ ಲಾಭ? ಅವಳು ತಂದಿದ್ದು ವರದಕ್ಷಿಣೆ ಚಿನ್ನ ಎಲ್ಲ ತಿಂದು ತೇಗದ ಮೇಲೆ ಮತ್ತೆ ಸೊಸೆ ತರೋಣ ಅಂತ. ಮುಚ್ಚು ಬಾಯ್, ಬಾಯಿಗೆ ಬಂದಾಗಲ್ಲ ಹೊರಟಬೇಡ. ನಾ ನಿಮ್ಮಪ್ಪ ಕಂಡೆ. ಅಪ್ಪ ಅಪ್ಪನ ನೀನು ಕೊಲೆಗಡ್ಕ ನೀನು ಸುಮ್ಮನೆ ಬಿಡ್ತೀನ? ಏನ್ ಮಾಡ್ತೇನೆ? ಏನ್ ಮಾಡ್ತೀನ? ಸರಿ ಆ ಸಾಕ್ಷಿ ಹೇಳ್ತಿ, ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ನಿನ್ನ ಕಲ್ಲಿಗೆ ಹಾಕ್ತೀನಿ. ಅಲ್ಲಿವರೆಗೂ ನಾನು ನಿನ್ ಬಿಡ್ತೀನಿ. ನನ್ನ ಗಲ್ಲಿಗೆ ಅರಿಸ್ತೀಯಾ? ನನ್ನ ಗಲ್ಲಿಗೆ ಅರಿಸ್ತೀರೋ? ನಿನ್ನೆ ಇಲ್ಲ ಅನಿಸ್ಬಿಡ್ತೀರೋ? ಇಲ್ಲ ಅನಿಸ್ಬಿಡ್ತೀರಿ? ನಿನ್ನ ಇಲ್ಲ ಅನಿಸ್ಬಿಡ್ತೀರ? ಸುಶೀಲ ಯಾಕೆ ಕೊಂಡೆ? ಏನಿದೆಲ್ಲ? ಇದೆಲ್ಲ ನನ್ನ ಸ್ನೇಹಿತೆ ಪ್ರಮೋದಕ್ಕೋಸ್ಕರ. ಶ್ಯಾಮಲ್ನ ಕೊಂದ ಹಾಗೆ ನಿಮ್ ತಂದೆ ಅವಳನ್ನು ಕೊಲ್ಬಹುದು ಅಂತ ಅನುಮಾನ ಬಂತು. ಮತ್ತೆ ನೀನ್ ದೇವಾಗಿ ಅತಿಯನ್ನು ಸಹ ಕಾಡ್ತಾ ಇದೆಯಂತಲ್ಲ. ನನ್ನ ಹಾಗೆ ಅವಳದು ನಟನೆ, ನಾನು ಅವಳು ಸೇರಿ ಸಂಚು ಮಾಡ್ತಿರೋದು. ಇದರಿಂದ ನೀವು ನನ್ನ ವೈರಿ ಆಗ್ಬಹುದು. ಇದೆಲ್ಲ ನಿಮ್ ತಂದೆ ತಾಯಿಗೆ ಹೇಳಿ ಪ್ರಮೋದಕ್ಕೆ ಇನ್ನಷ್ಟು ನರಕಯಾತನ ಕೊಡಿಸ್ಬಹುದು. ಎಷ್ಟೇ ಆಗ್ಲಿ ಅವರು ನಿಮ್ ತಂದೆ ತಾಯಿಗಳು, ನಾವಿಬ್ಬರು ಹೊರಗಿನವರು. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಮಿಬ್ಬರು ಬಾಳು ಹಾಳಾಗೋಗ್ಲಿ. ಹೆಣ್ಮಕ್ಕಳ ಒಡಲಿಗೆ ಬೆಂಕಿ ಸುರಿದು ಬೇಸೆ. ನೀವು ಗಂಡಸರು ಶ್ರೀಮಂತರಾಗಿ ಸುಖವಾಗಿ ಬಾಳಿ. ಏನೋ ಕಣ್ಣು ಮುಚ್ಕೊಂಡು ನಡೀತಾ ಇದೆಯಾ? ಭಯಕ್ಕೆ ಕಣ್ಣು ಮುಚ್ಕೊಂಡ್ಬಿಡ್ತು. ಯಾರೋ ಬಾಗಿಲು ತಟ್ತಾವ್ರೆ, ಹೋಗಿ ನೋಡು. ನನಗೆ ಹೆದರಿಕೆ ಆಗುತ್ತೆ, ನಾನು ಹೋಗಲ್ಲ. ಏಯ್ ಹೋಗೋ. ಅಪ್ಪಯ್ಯ ನನಗೆ ಭಯ, ನೀನೇ ಹೋಗೋ. ಇಬ್ರು ಹೋಗಲ್ಲ. ಬಂದ್ಯಲ್ಲೋ, ಏನಾಯ್ತು? ದೇವಯ್ಯ ಕಿರಿಕಿರಿ ಹೊಡಿತಾ. ಏನಾಯ್ತಮ್ಮನೇ? ಏನಾಯ್ತು ಹೇಳ? ರಮೇಶ ರಮೇಶ ಏನಾಯ್ತು? ಅದೇ ಜೀವನದಿಂದ ಪತಿಗೆ ಬಂದಲ್ಲ, ಏನಾಯ್ತಪ್ಪ ಏನಾಯ್ತು ಹೇಳೋ. ನಾನಾ ದೇವನ ಅಟ್ಟಿಸ್ಕೊಂಡು ಓಡ್ದೆ 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 ಆಮೇಲೆ ಅದೇನ್ ಮಾಡ್ಬಿಡ್ತು ಗೊತ್ತಾ? ತೋರ ಮಾಡ್ಬಿಡ್ತು. ನಾನು ಮುಗ್ದೆ. ಆಮೇಲೆ ನಮ್ಮ ಶ್ಯಾಮಲತ್ಗೆ ನೇಣು ಹಾಕೊಂಡಿದ್ ಮರ ಇಲ್ಲ, ಅದನ್ನ ಹತ್ತುತ್ತಾ ಇತ್ತು. ನಾನು ಬಿಡ್ಲಿಲ್ಲ, ಹೋಗಿ ಅದ್ರ ಕಾಲನ ಕಟ್ಟಿ ಹಾಕೊಂಡೆ. ಕಾಲು ಕೈಗೆ ಸಿಕ್ತ ಸಿಕ್ತು. ಅದನ್ನ ನಾನು ಕೆಳಗೆ ಕಳೀತಾ ಇದ್ದೆ, ಅದು ನನ್ನ ಮೇಲೆ ಕಳೀತಾ ಇತ್ತು. ಕೇಳಕ್ಕಾಗಲ್ಲ, ಕೇಳದಿರೋಕ್ಕೂ ಆಗಲ್ಲ.
ಹೇಳು ಬೇಗ ಹೇಳು. ಆಮೇಲೆ ಅದು ನಿಧಾನವಾಗಿ ಕಿಲಕಿಲ ಅಂತ ನಗ್ತಾ ಮಾಯವಾಗೋಯ್ತು. ಮಾಯವಾಗೋಯ್ತಾ? ನಿಜವಾಗ್ಲೂ ಮಾಯವಾಗೋಯ್ತಾ? ಯಾಕದ್ಗೆ ನಾನು ಹೇಳ್ತಾ ಇರೋದೆಲ್ಲ ಸುಳ್ಳೆ? ಹಿಂಗೆಲ್ಲ ಆದ್ಮೇಲೆ ಆ ಶಾಮಲಾಯ ದೇವಾಗಗಳೇ ನಮ್ಮ ಸಾಯವನ್ನು ಕಾಣಿಸ್ತಾನಪ್ಪ. ನೂರು ವರ್ಷ ಆಯ್ತು ಕಣಯ್ಯ, ಇದೀಗ ನೆನಪು ಮಾಡ್ತಾ ಇದ್ದೆ. ಎಲ್ಲೂ ಅದೊಂದು ಪತ್ತೆ ಇಲ್ವಲ್ಲ ಅಂತ. ನನಗೆ ಬೇಡ ವರಯ್ಯ, ನಿನ್ನ ಕೆಲಸ ಆಗಿ ನನ್ನ ಆಯ್ಸು ತೀರಿದ್ರೆ ಸಾಕು. ನಿನಗೆ ಹೇಳಿದಿಲ್ಲಲ್ಲ ಆ ದಿನ, ಅದೇ ಜನ ಇದು ದೊಡ್ಡ ಮಂತ್ರವಾದಿ. ನಮ್ಮ ಊರಿನ ದೇವಗಳೆಲ್ಲ ಈ ಊರ ರೂಢಿಸುವುದು. ಇವತ್ತು ಎಂತ ಹೇಳಿದ್ವಿ, ಬಹಳ ಪ್ರಯಾಸ ಪಟ್ಟು ಕಷ್ಟಪಟ್ಟು ಬಸ್ಗಳಲ್ಲಿ ಬಂದಿದ್ದೀವಿ. ನಾಲ್ಕು ಮನೆ ಹಳ್ಳಿಯಿಂದ ನನಗೆ ಬಂದು ಬಸ್ ಹತ್ತಿದ್ದೇನೆ. ಎಲ್ಲ ಬಸ್ ಬಂದು ಅಷ್ಟೇನಾ? ಎಲ್ಲ ದೆವ್ವ ಅಡ್ಡಾಕ್ತೇನ ತಿಳ್ಕೊಂಡು ನಿನ್ನ ತಲೆಯಲ್ಲಿ ಯಾವಾಗಲೂ ದೆವ್ವೇ ತುಂಬಿರುವುದು. ನೀ ಎಂತ ಹೇಳ್ತಿ? ಹೌದು, ಇವ್ರ ಖರ್ಚತ್ತೆ ನೂರು ಬೇಕು ಅಂದಲ್ಲ, ಅದ ಖರ್ಚು. ಈ ಪೂಜೆಗೆ ಎಷ್ಟು ಕೇಳ್ತಾರೋ? ಇದು ಒಂದ ಮಂಡಲ ಆಗಬೇಕು ಪೂಜೆ ಅಂದ್ರೆ. ನಲವತ್ತೆಂಟು ದಿವಸ? ನಲವತ್ತೆಂಟು ದಿವಸ? ಹೌದು. ಯಾಕೆ ನಲವತ್ತೆಂಟು ಗಂಟೆ ಮಾಡಿದ್ರಾಗಲ್ವಾ? ಕಲ್ಕರ ಎಂತ ಕುಶಾಲ ಮಾಡ್ತಿ? ಅದು ದೊಡ್ಡ ಜನ, ಅದು ನಿನ್ನ ಪುಣ್ಯ ಸಿಕ್ಕಿದ್ದು. ಅವರು ಊರಲ್ಲಿ ಇರ್ಲಿಕ್ಕಿಲ್ಲ ಗೊತ್ತುಂಟ? ಅಂದ್ರೆ ಜನ ಬಂದಿದೆ. ಎಷ್ಟು ಕೇಳ್ತಾರೆ? ಅದು ಮೂರು ಸಾವಿರ ರೂಪಾಯಿ ಕಡಿಮೆ, ಮೂರು ಆಯಾ ಪೈಸಾ ಕಡಿಮೆ ಅಂದ್ರೆ ನಾನು ತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ. ಮೂರು ಸಾವಿರ? ಹೌದು. ನೀ ಎಂತ ತಿಳಿದುಕೊಂಡಿದ್ದಿ? ಈಗ ಬೆಂಗಳೂರಿನಲ್ಲಿ ಮೂವತ್ತು ರೂಪಾಯಿ ಬಾಡಿಗೆಗೆ ಇರ್ತಾನೆ, ಅವನನ್ನು ಮನೆಯೂ ಬಿಡಿಸಬೇಕಾದ್ರೆ ಮೂರು ಸಾವಿರ ರೂಪಾಯಿ ಬಾಡಿಗೆದಾರರು ಕೊಡಬೇಕು ಗೊತ್ತುಂಟ? ಶಾಲೆಗೆ ಮಕ್ಕಳನ್ನ ಸೇರಿಸಬೇಕಾದ್ರೆ ಮೂರು ಸಾವಿರ ರೂಪಾಯಿ ಡೊನೇಷನ್ ಕೊಡಬೇಕು. ಇಂತೆಲ್ಲ ಹೀಗಿದೆ, ಸೊಮ್ಮನೆ ಪಿರಿ ಪಿರಿ ಮಾಡಿದೆ ಕೊಡ. ಈಗ ನಂತಾಗಿರೋದು ಮುನ್ನೂರು, ಅದನ್ನೇ ಕೊಡ್ತೀನಿ. ನಲವತ್ತೆಂಟು ದಿವಸ ಆದ್ಮೇಲೆ ಬಾಕಿ ಕೊಡ್ತೀನಿ. ಆದೀತು, ಮುನ್ನೂರು ಅಡ್ವಾನ್ಸ್ ಕೊಡು. ಅವ್ರ ಅಮಾವಾಸ್ಯ ದಿವಸ ಕೆಲಸ ಪ್ರಾರಂಭಿಸಿರಿ. ಎಂತದು? ಹೌದಲ್ಲ, ಅದು ಬೀಳಿಯಲ್ಲ ಅವ ತಗೊಂಡೆ ಅವ್ರ ಕೌಳಿಗೆ. ನೀನೊಂದು ಬುರ್ನಾಸ ಹೆಚ್ಚಿಗೆ ನಾನ್ ಪಿನ್ನ ಬರ. ಎಂದ ನಾ ಬರ್ತಾನ? ಅಂತ ಅಪ್ಪಾಜಿ ತಿಕ್ಕೊಂಡೆ. ಆವತ್ತು ಐವತ್ತು, ಇವತ್ತು ಮುನ್ನೂರು, ಮುನ್ನೂರ ಐವತ್ತು ಕಂಡದವರು. ತಮಣಿ ತಮಣಿ ತಮಣಿ, ಏನು ತಮಣಿ? ನಾನು ನಿನ್ ರೂಮ್ನಲ್ಲೇ ಮಲ್ಕೋತೀನಿ. ಒಬ್ಬನೇ ಮಲ್ಕೊಳಕ್ಕೆ ಭಯ, ಒಬ್ಬನೇ ಮಲ್ಕೊಳಕ್ ಭಯ. ಯಾಕೆ? ಮತ್ತೆ ಅವಳು ರಾಜಾ ಕೊಟ್ಟಿಗೆ ಜಗಲಿ ಮೇಲೆ ಮಲ್ಕೋತಾಳಲ್ಲ. ನಿನ್ ಮಂಚ ಮಲ್ಕೋ, ನಾನು ಕೆಳಗಡೆ ಮಲ್ಕೋ. ಬೇಡ ಬೇಡ, ನೀನೇ ಮಂಚದ ಮೇಲೆ ಮಲ್ಕೋ, ನಾನು ಕೆಳಗೆ ಮಲ್ಕೋತೀನಿ. ಏನತ್ತಿಗೆ ಒಬ್ಬರೇ ಮಲ್ತಾ ಇದ್ದೀರಲ್ಲ, ಹೋಗಲ್ಲ ಏನ್ ಮಾಡೋದು? ಆ ದೇವ್ರ ಏನ್ ಮಾಡ್ತಾನ ಮಾಡ್ಲಿ? ಮಾಡ್ತಾನೆ ಮಾಡ್ತಾನೆ, ಬದುಕಿರೋ ಸುಶೀಲನ್ನೇ ದೆವ್ವ ಮಾಡಿದಾನೆ ಅಂದ್ಮೇಲೆ ಇನ್ನದಕ್ಕಿಂತಲೂ ಆಶ್ಚರ್ಯ ಬೇಕಾ? ಸುಶೀಲ ದೆವ್ವ? ಗಾಬರಿ ಆಗ್ಬಿಡಿ ಅದ್ಗೆ, ನಾನು ನಿನ್ ಪಾರ್ಟಿಗೆ ಬಂದ್ಬಿಟ್ಟಿದೀನಿ. ಪಕ್ಷಾಂತರ ಏನ್ರಿ, ಏನ್ ಸಮಾಚಾರ? ಭಾರಿ ಯೋಚನೆ ಮಾಡ್ತಾ ಇದ್ದೀರಾ? ಹೆಂಗ್ರಿ ದೆವ್ವನ ಓಡಿಸೋದಕ್ಕೆ ಆ ಮಂತ್ರವಾದಿಗೆ ಮೂರು ಸಾವಿರ ರೂಪಾಯಿ ಕೊಡೋದಕ್ಕೆ ಒಪ್ಕೊಂಡ್ರೆ ಇನ್ನೇನ್ ಮಾಡ್ಲೆ? ಸರಿಯಾಗಿ ತಿಂಡಿ ಊಟ ಇಲ್ಲ, ರಾತ್ರಿ ಹೊತ್ತು ನಿದ್ದೆ ಇಲ್ಲ, ಮೂರು ಸಾವಿರ ರೂಪಾಯಿ ಮುಖ ನೋಡಕ್ ಹೋದ್ರೆ ನಮ್ ಮೂರು ಜನ ಹೆಣ ಬಿದ್ದೋಗುತ್ತೆ. ಆ ಸ್ಯಾಮ್ರನ ಸಾಯಿಸ್ಬೇಡಿ ಅಂತ ಪಡ್ಕೊಂಡೆ. ನನ್ನ ಮಾತು ಕೇಳಿದ್ರ? ನಿಮ್ಗೆ ದುರಾಸೆ ಹೆಚ್ಚಿನ ವರದಕ್ಷಿಣೆ ಸಿಗೋ ಕಡೆ ಹೆಣ್ಣು ತರ್ತೀನಿ ಅಂತ ಹೋಗಿ ಈ ದರಿದ್ರ ಮೂದೇವಿ ತಂದ್ರಿ. ನಾಳೆ ರಾತ್ರಿ ಆ ದರಿದ್ರ ಮೂದೇವಿ ಪ್ರಮೋದನ ಮುಗಿಸ್ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಪ್ರಮೋದ ಸತ್ರೆ ನಮಗೇನ್ರಿ ಬರುತ್ತೆ? ಬಿಟ್ಟಿ ಹಾಳಾಗಿ ಮನೇಲಿ ಕೆಲಸ ಮಾಡ್ತಾ ಇದ್ದಾಳೆ, ಅವಳು ಸತ್ರೆ ನಮಗೆ ನಷ್ಟ. ಅವಳು ಸತ್ರೆ ನಿಜವಾದ ಲಾಭ ನಮಗೆ. ಅದ
ಕೋಣೆ ಸಂಗುಲಿ 5 ಲಕ್ಷ ರೂಪಾಯಿ ಇನ್ಸೂರ್ ಮಾಡಿದೀನಿ. ಅವ್ರು ಸತ್ರೆ 5 ಲಕ್ಷ ಬರ್ತದೆ. ಶ್ಯಾಮಲೆ ತೆಗುವಾಗ ಬಂದು ಸೌತಿ ಮಾತ್ರದಿಂದ ಇವಳನ್ನ ಕೊಂದುಬಿಟ್ಟು ಊರಾಗೆಲ್ಲ ಸಾಕ್ಬಿಡ್ತೀನಿ. ಅಲ್ಲಿಗೆ ಅದರಾಗೆ ನೀವು ಸಾಲ ತೆಗೆದು ಮಂತ್ರವಾದಿ ಕೊಡ್ತೀನಿ. ಎರಡನೇ ದೆವಕ್ಕೂ ಸೇರ್ಸ್ಕಟ್ಟಾ ಕೈ ಅದು ಹಾಕಿಸ್ಬಿಟ್ರೆ ಈ ಜೀವಮಾನವೇ ನಮಗೆ ಬದುಕಾಟ ಇಲ್ಲ. 2 ಲಕ್ಷ ನೀನು ಹೊರಗೆ ಮಾಡಿಸ್ಕೊ, ಇನ್ನೆರಡು ಮಾಡಿ ಕಟ್ಟಿಸಿ. ಯಾಕೆ ನನ್ನ ತಲೆ ಬುದ್ಧಿವಂತ ನಮ್ ರೂಮ್ ನಾಗ ದೇವ ಆಟದ ಮೇಲೆ ಕುತ್ಕೊಂಡು ನಮ್ಮನ್ನು ಕಾಡಿಸ್ತಾ ಇದೆಯೋ, ಮಲಗಕ್ಬಿಡುವಂತು ಅಂತ ಮದ್ದು ಹೊರಸೋ. ಅಯ್ಯೋ ನನ್ ಕೈಲಾಗಲ್ಲಪ್ಪ, ಈಗಲೇ ಜಂಗಾಬಾಳ ಬಿಟ್ಟು ಹೋಗಿದೆ. ನಾನಂತು ಚಪ್ಪ ಅಂದ್ರೂ ಆಚೆ ಬರೋದಿಲ್ಲ. ಬೇಕಲ್ಲ ಅಂದ್ರು ಬಂದು ಮಲ್ಕೊಳ್ಳಿ. ಶಂಕರ ಏನ್ರವ, ರಮೇಶ್ ಅಯ್ಯನವ್ರನ್ನ ನಾಳೆ ಸಂಜೆ ಮಾಮೂಲ್ ಜಾಗಕ್ಕೆ ಬಂದು ನನ್ನನ್ನು ನೋಡೋಕ್ ಹೇಳು. ಆಗಲ್ರವ ನೋಡು, ಬಹಳ ಮುಖ್ಯವಾದ ವಿಷಯ, ಮರಿಬೇಡ. ಎಲ್ಲಾದ್ರೂ ಉಂಟೆ, ನಡಿ ಮನೆ ಗಂಟ ಬುಟ್ಟು ಕೊಡ್ತೀನಿ. ಏನು ಬೇಡ, ನನಗೆ ಅಭ್ಯಾಸ ಆಗಿದೆ. ಮೊದಲೇನು ಹೋಗು. ಇವತ್ತು ಸಂಜೆ ಮಾಮೂಲಿ ಜಾಗದಲ್ಲಿ ಸುಶೀಲನ್ನು ಅವರನ್ನು ಕಾಣಬೇಕಂತೆ. ಗುರು, ಇಷ್ಟೊತ್ತಿಗೆ ಯಾವ್ದೋ ಒಂದು ರಂಡೆ ನಿಂತನೈತೆ ಗುರು. ಇವಳು ಯಾರು ಅಲ್ವಾ ನನ್ನ ಮುತ್ತಿನ ಗಿಣಿ, ಅಲ್ಲಾಕಿದ್ ಗುಂಡು ಇಲ್ಲಿಳಿಲೇಬೇಕು. ನೀವಿಬ್ರು ಇಲ್ಲೇ ಇರಿ, ನಾನ್ ನೋಡ್ಕೊಳ್ತೀನಿ. ನೋಡ್ಕೊಳ್ತೀನಿ ಸುಶೀಲ, ಒಬ್ರು ಇಷ್ಟೊತ್ತಲ್ಲಿ ಯಾರಿಗೋಸ್ಕರ ಕಾಯ್ತೀಯಾ? ನನಗಂತೂ ಅಲ್ಲ, ಆ ರಮೇಶನಿಗೋಸ್ಕರ. ಅವನೇ ಅಲ್ಲ, ಆ ಭಗವಂತ ಬಂದ್ರೇನು ನಿನ್ನ ಬಿಟ್ಕೊಳಕ್ ಆಗಲ್ಲ. ಏಯ್ ಯಾರಾದ್ರೂ ಬಂದ್ರೆ ಕಚ್ಚಕ್ ಕಲ್ಸ್ಬಿಡಿ, ಯಾರು ಇಲ್ಲಿ ಬಿಡ್ಬೇಡಿ. Thank you.
ರಮೇಶ್, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಕಾಪಾಡಿದ್ರೆ, ಈಗ ನೀವು ನನ್ನ ಜೊತೆ ಬರ್ತಿದ್ರೆ ಅಲ್ಲಿ ಪ್ರಮೋದ ಗತಿ ಮುಗಿದೋಗುತ್ತೆ. ಹೌದು, ನಿಮ್ಮ ತಂದೆ ಪ್ರಮೋದನ ಕೊಂದು ಬಿಡ್ಬೇಕಂತಿದ್ದಾರೆ. ಅತ್ತಿಗೆ ಅಪ್ಪ ಯಾಕೊಳ್ಬೇಕು? ಅವಳ ಹೆಸರಲ್ಲಿ ಗುಟ್ಟಾಗಿ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡ್ತಿದ್ದಾರಂತೆ. ಅಯ್ಯೋ ಪಾಪಿ, ಯಮಘಾತಕ! ನನ್ನ ಯಾರು ಅಂತ ತಿಳ್ಕೊಂಡೆ? ನಾನ್ ಪ್ರಮೋದೆ ಅಲ್ಲ, ಅವಳ ರೂಪದಲ್ಲಿರೋ ಶ್ಯಾಮಲ ಮಾವ ಶ್ಯಾಮಲ. ನಾನಿನ್ನು ಸತ್ತಿಲ್ಲ. ನೀನು ಎರಡನೇ ಸೊಸೆ ಬಂದಾಗ ನೀನ್ ಸರಿ ಹೋಗ್ತೀಯ ಅನ್ಕೊಂಡಿದ್ದೆ. ಇನ್ನು ನಾನು ಸುಮ್ಮನೆ ಬಿಡಲ್ಲ, ಇನ್ನು ನಾನು ಸುಮ್ಮನೆ ಬಿಡಲ್ಲ. ಇವ್ಯಾರು ದುಃಖ ಪಡಬೇಡಿ, ನಾನು ಮಾಡಿದ್ದಕ್ಕೆ ದೇವರ ನ್ಯಾಯವಾಗಿ ಶಿಕ್ಷೆ ಕೊಟ್ಟವರು. ಅನ್ಯಾಯ, ಮೋಸ, ವಂಚನೆ ಮನೆತನ ಬೆಳೆತ ಕೊಟ್ಟಿದ್ದೆ. ಅದು ಯಾರು ಮಾಡಿದ ಪುಣ್ಯಾರು? ನ್ಯಾಯವಾದಿ ಎರಡು ಸೋಸೆ ಬಂದ್ರು ನನ್ನ ಮನೆಗೆ. ಇನ್ ಮೇಲಾದ್ರೂ ನೀವೆಲ್ಲ ಊರಿಗೆ ಉಪಕಾರಿಗಾಗಿ ಮಾಡ್ರಪ್ಪ. ನಿನ್ನ ಬಾಯಿಗೆ ಜಗ್ಗಿಸುವ ಒಗ್ಗರಣೆ ಹಾಕ, ಹೆಜ್ಜೆ ಹೆಜ್ಜೆಗೂ ನಾನು ನೆನಪು ಮಾಡಿಕೊಳ್ತಿರಲಿಲ್ಲ, ನನ್ನ ಮಾತು ನೀನು ಕೇಳಲಿಲ್ಲ. ಬಾಯ್ ಕಲ್ಕುರ, ಅನ್ಯಾಯಕ್ಕೆ ದೈವ ಎಲ್ರಿಗೂ ಸಹಾಯ ಮಾಡುವುದಿಲ್ಲ, ಅನುಭವಿಸು. ಸತ್ಯ ಗುಡ್ಲ, ಸತ್ಯ. ಶಿವ, ರಮೇಶ ಮಕ್ಕಳೇ, ಬಾಳಿನಲ್ಲಿ ಹಣ ಬರುವುದುಂಟು ಮತ್ತೆ ಹೋಗುವುದುಂಟು, ಆದರೆ ಹಣ ಮುಖ್ಯವಲ್ಲ, ಜನ ಸಂಪಾದನೆ ಮಾಡೋ ಗುಣವನ್ನು ಒಂದು ಮುಖ್ಯ. ಎಂತದು, ನಾ ಹೇಳಿದ್ದು ಹೌದಲ್ಲ? ನಮಸ್ಕಾರ.